ಕಿಚನ್ ಅಲ್ಲೂ ಬಿಸಿನಿರ್ಬೇಕು, ಎಣ್ಣೆ ಜಿಡ್ಡಿನ ಪಾತ್ರೆಗಳೇನಿರುತ್ತೆ, ತುಪ್ಪ ಯೂಸ್ ಮಾಡಿರೋ ಪಾತ್ರೆಗಳೇನಿರುತ್ತೆ, ದೇವ್ರ ಪಾತ್ರೆ ಏನಿರುತ್ತೆ, ಇವೆಲ್ಲ ತೊಳಿಲಿಕ್ಕೆ ನಿಮಗೆ ಬಿಸಿನೀರು ಬೇಕು. ಇವೆಲ್ಲ ರೆಡಿ ಆಗಿರೋದು? ಹೌದು ಸರ್, ಇವೆಲ್ಲ ಟೋಟಲ್ ಆಗಿ ರೆಡಿ ಆಗಿರೋದು. ಹತ್ತತ್ರ 50 ಪೀಸ್ ಇದೆ ಅಲ್ವಾ ಇಲ್ಲಿ? ಹೌದು ಸರ್, 50 ಮೇಲೇನೆ ಸರ್. ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅವಗೆ. 15 ಸೆಕೆಂಡ್ ಇಲ್ಲ 20 ಸೆಕೆಂಡ್ ಆಗಿರುತ್ತೆ ಸರ್. 58 ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ನಮಗೆ ನೀರು ಬರ್ತಾ ಇದೆ. ಸೊ ನನಗೆ ಇಲ್ಲಿ ಜಗ್ ಕೆಳಗಡೆ ಮುಟ್ಕೊಂಡಿದ್ರು ಕೂಡ ಮುಟ್ಕೊಳಕ್ ಆಗ್ತಿಲ್ಲ ಸರ್, ಇಟ್ಕೊಳಕ್ ಆಗ್ತಿಲ್ಲ. ಆತರ ಬರ್ತಾ ಇದೆ, ಹೋಗೆ ಕೂಡ ನೀವು ನೋಡಬಹುದು ಸರ್. ನೋಡಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಚಾನಲ್ ಅಲ್ಲಿ ಇವಾಗ ನಿಮಗೆ ಕ್ವಿಕ್ ಅಪ್ಲೈನ್ಸಸ್ ಅಂಡ್ ಕಿಚನ್ ಅಪ್ಲೈನ್ಸಸ್ ಅಂತಂದ್ರೆ ಬರುವಂಥದ್ದು ಒಂದೇ ನೇಮ್, ಅದುವೇ ಎನ್ ಆರ್ ಹೋಮ್ ಅಪ್ಲೈನ್ಸಸ್. ಹೌದು, ಎನ್ ಆರ್ ಹೋಮ್ ಅಪ್ಲೈನ್ಸಸ್ ಅವರು ಸೂಪರ್ ಆಗಿರೋಂಥ ಇನೋವೇಟಿವ್ ಪ್ರಾಡಕ್ಟ್ಗಳನ್ನು ತರ್ತಾನೆ ಇದ್ದಾರೆ ಕನ್ನಡಕೋರ ಚಾನಲಲ್ಲಿ, ನಿಮಗೂ ಕೂಡ ಇಷ್ಟ ಆಗ್ತಾನೆ ಇದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ವಿಶೇಷವಾದಂತಹ ಪ್ರಾಡಕ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ, ತುಂಬಿಸಿಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಸಕ್ಕದಾಗಿದೆ, ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟು ಕೂಡ ಇವರಲ್ಲಿ ಯುನಿಕ್ ಆಗೇ ಆಗಿರುತ್ತೆ. ಅದೇ ರೀತಿಯಲ್ಲಿ ಇವತ್ತಿನ ಪ್ರಾಡಕ್ಟ್ ಇದು ಕೂಡ ಒಂದು ಯುನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಹೇಳೋಕ್ಕಿಂತ ಎನ್ ಆರ್ ಹೋಮ್ ಅಪ್ಲೈನ್ಸಸ್ ಕಡೆಯಿಂದ ರಂಜಿತ್ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇದೊಂದು ವಿಶೇಷವಾದ ಪ್ರಾಡಕ್ಟ್, ಪ್ರತಿ ಮನೆಗೆ ಬೇಕು, ಪ್ರತಿ ಗೃಹಿಣಿಯರಿಗೆ ಬೇಕು, ಪ್ರತಿ ಕಿಚನಲ್ಲಿ ಬೇಕು, ಎಲ್ಲ ಕಡೆ ಬೇಕು ಅಂತ ಒಂದು ಸೂಪರ್ ಆಗಿರೋ ಪ್ರಾಡಕ್ಟನ್ನು ಇವತ್ತು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಪ್ಪ ಇದು? ತಮ್ಮ ಅಂತೂ ನೋಡಿದ್ದೀರಾ, ಬಟ್ ಅವರಿಂದ ತಿಳ್ಕೊಳ್ಳೋಣ ಏನಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡೋಣ ಸರ್. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್. ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಕನ್ನಡಕೋರ ಚಾನಲಲ್ಲಿ, ಒಂದ್ರ ಮೇಲೆ ಒಂದು ಪ್ರಾಡಕ್ಟ್ ತರ್ತಾ ಇದ್ರ, ನಮ್ಮ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ಥರ ಇದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಅದು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅದ್ ಹಿಂಗೆ ಹೇಳಬೇಕೋ ಗೊತ್ತಿಲ್ಲ ಸರ್. ನಾವು ಕೂಡ ಸರ್ವಿಸ್ ಅದೇ ಥರ ಇದ್ದೀವಿ, ಅವರು ನಮ್ಗೆ ಅದೇ ಥರ ರೆಸ್ಪಾನ್ಸ್ ಕೊಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಮೂಲೆ ಮೂಲೆ ರೀಚ್ ಆಗ್ತಾ ಇದ್ದೀರಾ? ಹೌದು ಸರ್, ಮೂಲೆ ಮೂಲೆಗೂ ರೀಚ್ ಆಗ್ತಾ ಇದ್ದೀವಿ. ಆಲ್ರೆಡಿ ನಿಮ್ಮ ಕಡೆಯಿಂದ ಆಗಿಬಿಟ್ಟಿದ್ದೀವಿ ಸರ್. ಸೂಪರ್ ಸರ್. ನಾನು ಹಿಡ್ಕೊಂಡಿರೋ ಪ್ರಾಡಕ್ಟ್ ಏನು, ಏನು ಕತ್ತೆ ಹೇಳಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇದು ಸರ್, ಇದು ಏನಪ್ಪ ಅಂತಂದ್ರೆ ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಂತ, ಪೋರ್ಟಬಲ್ ಗೀಸರ್ ಅಂತ ಕೂಡ ಅಂತಾರೆ. ಖಾಲಿ 3 ಸೆಕೆಂಡ್ ಸರ್, 3 ಸೆಕೆಂಡ್ ಅಲ್ಲಿ ಬಿಸಿ ನೀರು ಬರುತ್ತೆ ಸರ್ ನಮಗೆ ಅಂಥದ್ದು. ಈಗ ಮಾರ್ಕೆಟಲ್ಲಿ ಜಾಸ್ತಿ ಜಾಸ್ತಿ ಥರ ಗೀಸರ್ಸ್ ಇದಾವೆ, ಅದರಲ್ಲಿ ಒಂದೇದು ಬಂದು ನಮಗೆ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕ್ ಗೀಸರ್. ಅದು ನಮಗೆ ಬಿಸಿನೀರು ಬೇಕಂದ್ರೆ ಮಿನಿಮಮ್ 10 ನಿಮಿಷ ಬೇಕು ಸರ್. ಹೌದು ಹೌದು, 10 ನಿಮಿಷ ಬೇಕು ನಮಗೆ. ಆ ಥರ ಇದರಲ್ಲಿ ಏನು ಬೇಕಾಗಿರಲ್ಲ, ಖಾಲಿ 3 ಸೆಕೆಂಡ್ಗೆ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನಿಜ ಹೇಳ್ತಿದ್ದೀರಾ? ನಿಜ ಸರ್. 3 ಸೆಕೆಂಡಲ್ಲಿ ಖಾಲಿ 3 ಸೆಕೆಂಡ್ ಸರ್, ವಿತ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೇನೆ. ಓಹ್ ಸರ್, ಶ್ವಾಸ ತಗೊಳಕ್ಕೆ ಒಂದು 2-3 ಸೆಕೆಂಡ್ ಬೇಕಾಗುತ್ತೆ. ಹೌದು, ಹಿಂಗೆ ಮಾಡೋದಕ್ಕೆ. ಹೌದು, ಅದರಲ್ಲಿ 3 ಸೆಕೆಂಡಲ್ಲಿ ಇದರಲ್ಲಿ ಬಂದ್ಬಿಡುತ್ತೆ ಬಿಸಿನೀರು? ಬಂದ್ಬಿಡುತ್ತೆ ಸರ್. ಎಷ್ಟೊತ್ತು ಬರುತ್ತೆ ಸರ್? ನೀವು ಕಂಟಿನ್ಯೂಸ್, ನೀವು ಎಷ್ಟೊತ್ತು ಸಿಂಟೆಕ್ಸ್ ಇಂದ ನೀರು ಕೊಡ್ತಿರೋ ಅಷ್ಟೊತ್ತು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಸರ್. 1000 ಲೀಟರ್ ಇರುತ್ತೆ ಸರ್? ಬರುತ್ತೆ ಸರ್, ತೊಂದರೆ ಇಲ್ಲ. ಕಂಟಿನ್ಯೂಸ್ ನೀವು ಎಷ್ಟು ನೀರು ಕೊಡ್ತಾರೆ ಅಷ್ಟು ನೀರು ಬಿಸಿನೀರು ಬರ್ತಾನೆ ಇರುತ್ತೆ. ಹೊಡಿತಾನೆ ಇರ್ಬೋದು, ಹೊಡಿತಾನೆ ಇರ್ಬೋದು. ಎಲ್ಲೆಲ್ಲ ಆಗ್ಬೋದು ಇದನ್ನ ನಾವು ಸರ್? ಇದು ಬಂದು ನಮಗೆ ಸಿಂಕ್ ಆಗ್ಬೋದು, ಸಿಂಕಲ್ ಆಗ್ಬೋದು, ವಾಶ್ ಬೇಷನ್ಸ್ ಆಗ್ಬೋದು, ಹ್ಯಾಂಡ್ ವಾಶ್ ಆಗ್ಬೋದು, ಈ ತರ ತರತರ ಹೆಸರುಗಳು, ಮತ್ತೆ ನಿಮಗೆ ಬಚ್ಚಲ್ ಆಗ್ಬೋದು, ಸ್ನಾನ ಮಾಡೋ ಪ್ಲೇಸ್ ಅಲ್ಲಿ ಆಗ್ಬೋದು. ನಿಮಗೆ ಬಿಸಿ ನೀರು ಎಲ್ಲೆಲ್ಲಿ ಬೇಕು ಅಂತ ಅನ್ಸುತ್ತೆ ಸರ್, ಪ್ರತಿ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಒಂದೇ ಮಾತಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಬಿಸಿ ನೀರು ಮನೆಯಲ್ಲಿ ಎಲ್ಲಾ ಕಡೆ ಬೇಕು. ಆದ್ರೆ ತಪ್ಪು, ಕಿಚನಲ್ಲೂ ಬಿಸಿನೀರು ಬೇಕು, ಎಣ್ಣೆ ಜಿಡ್ಡಿನ ಪಾತ್ರೆಗಳೇನಿರುತ್ತೆ, ತುಪ್ಪ ಯೂಸ್ ಮಾಡಿರೋ ಪಾತ್ರೆಗಳೇನಿರುತ್ತೆ, ದೇವ್ರ ಪಾತ್ರೆ ಏನಿರುತ್ತೆ, ಇವೆಲ್ಲ ತೊಳಿಲಿಕ್ಕೆ ನಿಮಗೆ ಬಿಸಿ ನೀರು ಬೇಕು. ಅಂಡ್ ಎಸ್ಪೆಷಲಿ ನಾನ್ ವೆಜ್ ಪಾತ್ರೆಗಳು, ನಾನ್ ವೆಜ್ ಪಾತ್ರೆ ಇರುತ್ತಲ್ಲ ಸರ್, ಅದು ತೊಳಿಯೋಕೆ ಬಿಸಿನೀರು ಇದ್ರೆ ಟಕಟಕ ಅಂತ ಆಗ್ಬಿಡುತ್ತೆ. ಮಹಿಳೆಯರಿಗೆ ಗೊತ್ತಿರುತ್ತೆ, ನಾನು ಹೇಳ್ಬೇಕಾಗಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬಾತ್ರೂಮ್ ಇಂದ ಬಿಸಿನೀರು ತಂದ್ಕೊಂಡು ಅಥವಾ ಕಾಸ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ಬೇಕಾಗುತ್ತೆ ಸರ್. ಏನ್ ಸಿಂಕ್ ಇರುತ್ತೆ, ಸಿಂಕ್ ಮೇಲೆ ಕುಳಿಸ್ಬೋದಾ ಇದನ್ನ? ಸಿಂಕ್ ಸೆಟ್ ಮಾಡ್ಕೋಬಹುದು ಸರ್, ಕೆಳಗಡೆ ಲ್ಯಾಂಡಿಂಗ್ ಹಾಕ್ಬೋದು. ಪೈಪ್ ಅಂತ ಅನ್ನೋದು ಎಲ್ಲ ಎಲ್ಲಿದ್ರು ಕೂಡ ಪ್ರತಿ ಪೈಪ್ ಫಿಟ್ ಮಾಡಬಹುದು, ಫಿಟ್ ಮಾಡಬಹುದು, ಫಿಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು, ನಿಮಗೆ ಚಿಕ್ಕ ಮಕ್ಕಳಿದ್ದಾರೆ, ಹೊರಗಡೆ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದೀರಾ, ಯುಟಿಲಿಟೀಸ್ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂತಂದ್ರಲ್ಲಿ ಅಲ್ಲೂ ಕೂಡ ಬಿಸಿನೀರು ಬೇಕಾಗುತ್ತೆ. ಒಂದ್ ಕಡೆ ಬಿಸಿನೀರು ಕಾಸ್ಕೊಳ್ಳೋದು, ಎತ್ಕೊಂಡು ಹೋಗೋದು, ಎಷ್ಟು ತೊಂದರೆ ಗೊತ್ತಾ? ಅದು ಕೈ ತಪ್ಪು ಬಿತ್ತು, ತೊಂದರೆ ಆಗುತ್ತೆ, ತೊಂದರೆ ಆಗುತ್ತೆ. ಡೈರೆಕ್ಟ್ ಆಗಿ ಬಿಸಿನೀರು ಬಂದ್ಬಿಡ್ರೆ ಬೆಸ್ಟ್ ಅಲ್ವಾ? ಬೆಸ್ಟ್ ಸರ್. ಖಾಲಿ 3 ಸೆಕೆಂಡ್ಸ್ ಅಲ್ಲಿ ಬರುತ್ತಲ್ಲ, 3 ಸೆಕೆಂಡ್. ಅದನ್ನ ಅಡ್ವಾಂಟೇಜ್ ನಿಮ್ಗೆ ಇಂಡಿಯಾದಲ್ಲಿ ನೀವೆಲ್ಲಾದ್ರೂ ನೋಡ್ಕೊಳ್ಳಿ, ಇಂಥ ಪ್ರಾಡಕ್ಟ್ ನಿಮಗೆ ರೇರ್. ರೀಸನ್ ಏನಪ್ಪ ಅಂತಂದ್ರೆ, ನಮಗೆ 3 ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರೋದು ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಸರ್, ಮಾಮೂಲಿ ವಿಷಯ. ಜಾಸ್ತಿ ಕಷ್ಟ, ರಾಕೆಟ್. ಹೌದು ಸರ್, ರಾಕೆಟ್ ಇದಂತ ಹೇಳ್ತೀನಿ ನಾನು ಇದಕ್ಕೆ, ಗೀಸರ್ ಅಂತ ಹೇಳಿ. ನೀವು ಟ್ಯಾಪ್ ಗೀಸರ್ ಅನ್ನಿ, ನಾನಿಂದ ರಾಕೆಟ್ ಗೀಸರ್ ಅಂತ ಹೇಳ್ತೀನಿ. ರಾಕೆಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತಂದ್ರೆ ನೋಡಿ ಸರ್, ಇವಾಗ ಒಂದು 20 ಲೀಟರ್ ಕ್ಯಾಸಕ್ಕೆ ನಮ್ಗೆ 10 ನಿಮಿಷ 15 ನಿಮಿಷ ಬೇಕೇ ಬೇಕು. ಹೌದು ಸರ್, ಬೇಕೇ ಬೇಕು. ಇನ್ಸ್ಟಂಟ್ ಗೀಸರ್ ಕೂಡ 5 ನಿಮಿಷ ಅದು ತಗೊಂಡೇ ತಗೊಳುತ್ತೆ. ನಾನು ಮಾಡಿರೋ ಯಾವುದೇ ಗೀಸರ್ ಇರಲಿ, ಎಲ್ಲದು ಮಿನಿಮಮ್ 2-3 ನಿಮಿಷ ಬೇಕೇ. ಅಂಡ್ ಸರ್, ಇಷ್ಟು ಕ್ವಿಕ್ ಆಗಿ ವರ್ಕ್ ಆಗುತ್ತಲ್ಲ, ಕ್ವಾಲಿಟಿ ಇದೆಯಾ ಇದರಲ್ಲಿ?
ಕಂಪಲ್ಸರಿ ಇದೆ ಸರ್. ಈಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಾವು ಕೊಡ್ತಿರೋ ಪ್ರಾಡಕ್ಟ್ ಇದೆ ಸರ್. ಮೂರು ವರ್ಷ ಆಗ್ತಾ ಇದೆ. ಹತ್ರ ಹತ್ರ ನಮ್ಮ ಕರ್ನಾಟಕ ಮಾತ್ರ ನೋಡ್ಕೊಂಡ್ರೆ 20,000 ರೂಪೀಸ್ ಹೋಗಿದೆ ಸರ್. 20,000 ರೂಪೀಸ್ ಸರ್, ದಿನಕ್ಕೆ ಒಂದು 20-30 ರೂಪೀಸ್ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ ನಮ್ಮ ಹತ್ರ ಕರ್ನಾಟಕ ಮಾತ್ರ ಸರ್. ಇಲ್ಲೇ ತುಂಬಿಟ್ಟು ಬಿಡಿದೀರಾ? ಹೌದು ಸರ್, ಇಲ್ಲೇ ಪ್ಯಾಕಿಂಗ್ ವೀಕ್ಷಕರೇ ತುಂಬಿಸಿಟ್ಟು ಬಿಡಿದಾರಾ? ಹಾಂ ಸರ್. ಎಷ್ಟಿರ್ಬೋದು ಇದರಲ್ಲಿ ಸರ್? ಎಷ್ಟಿರ್ಬೋದು, ಎಷ್ಟು ಪೀಸ್ ಇರ್ಬೋದು? ಇದು ಹತ್ರ ಹತ್ರ ಒಂದು 50-60 ಪೀಸ್ ಇರುತ್ತೆ. 60 ಪೀಸ್ ಇದೆ, ಎಲ್ಲ ರೆಡಿ ಶಿಪ್ಪಿಂಗ್? ಎಲ್ಲ ರೆಡಿ ಸರ್ ಶಿಪ್ಪಿಂಗ್. ಸುಮ್ಮನೆ ಹೇಳ್ತಿಲ್ಲ ವೀಕ್ಷಕರೇ, ಇಲ್ಲಿ ಯಾವುದೇ ರೀತಿ ಮೋಸ ಎಲ್ಲ ಏನಿಲ್ಲ. 20-50 ಪೀಸ್ಗಳು ಸೇಲ್ ಮಾಡೋದಕ್ಕೆ ರೆಡಿ ಇದೆ, ಶಿಪ್ಪಿಂಗ್ ಗೆ ರೆಡಿ ಇದೆ. ಶಿಪ್ಪಿಂಗ್ ಸರ್ ಬುಕಿಂಗ್ಸ್ ಆಗಿದೆ ಆಲ್ರೆಡಿ, ಶಿಪ್ಪಿಂಗ್ ಹೋಗೋದಕ್ಕೆ ರೆಡಿ ಆಗಿದೆ. ಶಿಪ್ಪಿಂಗ್ಗೋಸ್ಕರ ನೋಡಿ, ಇಲ್ಲೆಲ್ಲ ಬರ್ದಿಟ್ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಇದಿಟ್ಕೊಳ್ಳಿ ಸರ್, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಕಂಪ್ಲೀಟ್ ಆಗಿ ಅಡ್ರೆಸ್ ಇದೆ ನಿಮ್ಗೆ ಅಡ್ರೆಸ್, ಹತ್ರದಿಂದ ತೋರ್ಸಕ್ ಆಗಲ್ಲ. ಕಂಪ್ಲೀಟ್ ಅಡ್ರೆಸ್ ಇದೆ, ಒಂದಲ್ಲ ಎರಡಲ್ಲ, ನಾನು ಹೇಳ್ತಾ ಇರ್ಬೇಕಾದ್ರೆ ಹಂಗೆ ಕ್ಲಿಪ್ಸ್ ಪ್ಲೇ ಮಾಡ್ತೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲಿದೆ, ಅಲ್ಲಿದೆ ಅನ್ಬಾಕ್ಸ್ ಕೂಡ ಮಾಡಿ ತೋರಿಸ್ತೀನಿ. 50 ಪೀಸ್ ರೆಡಿ ಇದೆ, ಅಂಡ್ ಆಲ್ರೆಡಿ 20,000 ಜನರಿಗೆ ಸೇಲ್ ಮಾಡಿದೀರ. ಕರ್ನಾಟಕ ಮಾತ್ರ ಸರ್? ಕರ್ನಾಟಕ ಮಾತ್ರ, ಇಂಡಿಯಾ ವೈಸ್ ಅಲ್ಲ, ಕರ್ನಾಟಕ ಮಾತ್ರ. ಇಂಡಿಯಾ, ನೀವು ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತೀರಾ? ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ಸರ್. ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀರಾ? ಎಲ್ಲಿ ಬೇಕಾದ್ರು ಸರ್, ಪ್ರತಿ ಊರಿಗೂ ಅವ್ರ ಮನೆವರೆಗೂ ರೀಚ್ ಆಗುತ್ತೆ ಸರ್. ರೀಚ್ ಮಾಡ್ಕೊಡ್ತೀರಾ? ರೀಚ್ ಮಾಡ್ಕೊಡ್ತೀವಿ ಸರ್. ಗ್ಯಾರಂಟಿ ವಾರಂಟಿ ಏನಾದ್ರೂ ಇದೆಯಾ ಸರ್? ಅದೇ 1 ಇಯರ್ ಗ್ಯಾರಂಟಿ ಸರ್. 1 ವರ್ಷ ಗ್ಯಾರಂಟಿ? 1 ವರ್ಷ ಗ್ಯಾರಂಟಿ ಇದೆ. ಓಕೆ, ಸಪೋರ್ಟ್ ಇರುತ್ತೆ ನಿಮ್ ಕಡೆಯಿಂದ ಸರ್? 100% ಸರ್, ಕಂಪಲ್ಸರಿ. ನಮಗೆ ಟೆಲಿಕಾಲಿಂಗ್ ಟೀಮ್ ಇದೆ ಸರ್, ನಾವೇನು ಫೋನ್ ಮಾತಾಡಲ್ಲ, ನಮ್ಮ ಟೀಮ್ ಇದ್ದಾರೆ ಸರ್. ನಮ್ಮ ಟೀಮು ನಿಮಗೆ ಯಾವುದೇ ತೊಂದರೆ ಇದ್ರೂ, ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ವಾಟ್ಸಪ್ ಆಗ್ಬೋದು, ಡೈರೆಕ್ಟ್ ಕಾಲ್ಸ್ ಆಗ್ಬೋದು, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ, ಪ್ರೈಸ್ ಏನು, ಕತೆ ಏನು ಆಮೇಲೆ ತಿಳ್ಕೊಳ್ಳೋಣ ಸರ್. ಫಸ್ಟ್ ಮೊದಲು ಒಂದು ಅನ್ಬಾಕ್ಸಿಂಗ್ ಮಾಡಿ, ಡೆಮೋ ಕೊಡಿ. ಹೆಂಗ್ 3 ನಿಮಿಷ ಬರುತ್ತೆ ನಾವು ನೋಡ್ಲೇಬೇಕು. 3 ಸೆಕೆಂಡ್ ಸರ್? 3 ಸೆಕೆಂಡ್. ಸಾರಿ, ಯಾಕೆ ನನಗೆ ಅಂದ್ರೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಬಟ್ ನಿಮ್ಗೆ ನೋಡ್ಬೇಕು ನಾನು ಇವಾಗ. ಸೊ 3 ಸೆಕೆಂಡ್ ಅಲ್ಲಿ ಹೆಂಗ್ ಬರುತ್ತೆ ನೋಡೋಣ. ಫಸ್ಟ್ ಅನ್ಬಾಕ್ಸ್ ಮಾಡ್ಲಿ, ಏನೇನ್ ಬರುತ್ತೆ ಜೊತೆಯಲ್ಲಿ, ಹೆಂಗ್ ಬರುತ್ತೆ, ಅಂಡ್ ಫಿಟ್ ಮಾಡಿ ತೋರ್ಸಕ್ಕಾಗತ್ತಾ ನಮ್ಗೆ ಸರ್? ಡೈರೆಕ್ಟ್ ಫಿಟ್ ಮಾಡಿ ತೋರಿಸಿ. ನಿಮ್ಗೆ ಬಾತ್ರೂಮ್ಸ್ ಅಲ್ಲಿ ಯಾವ್ದಾರು ಫಿಟ್ ಮಾಡ್ಬೇಕು, ನಿಮ್ ಮನೆ ಆಚೆ ಕಡೆ ಯಾವ್ದಾರು ಫಿಟ್ ಮಾಡ್ಬೇಕಂತ 2 ಡೆಮೋಸ್ ಇದಾವೆ, 2 ತೋರಿಸ್ಕೊಡ್ತೀನಿ. ಮಾಡಿ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಅಂಡ್ ಮೇನ್ ಆಗಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಯುನಿಕ್ ಆಗಿರೋ ಪ್ರಾಡಕ್ಟು, ಸೂಪರ್ ಆಗಿರೋ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಯಲ್ಲಿ 20,000ಕ್ಕೂ ಅದಕ್ಕೆ ಕನ್ನಡಿಗರು ಆಲ್ರೆಡಿ ಬೈ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿದೆ ಅಂತ ಹೇಳ್ತೀನಿ ಸರ್. ಬನ್ನಿ ಅನ್ಬಾಕ್ಸಿಂಗ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ, ಈ ಕಡೆ ಬನ್ನಿ. ಹೌದು ಸರ್, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಸರ್, ಇವೆಲ್ಲ ಬುಕಿಂಗ್ಸ್ ಆಗಿದೆ ಅಂತ. ಎಲ್ಲ ಬುಕಿಂಗ್ ಆಗಿರೋದು ಸರ್? ಹೌದು ಸರ್. ಈಗ ನೋಡಿ, ನಮ್ಮ ಪ್ಯಾಕಿಂಗ್ಸ್ ಬಂದು ನೋಡಿ ಸರ್, ಯಾವ ಥರ ಬರುತ್ತೆ ಏನಂತಂದ್ರೆ ನೀಟಾಗಿ ಮಾಡಿ. ಇದು 2 ಪೀಸ್ ಸರ್. ಇದು ನಮ್ಮ ಕಸಬಾ ಅನ್ನೋ ಏರಿಯಾಗೆ ಬೆಳಗಾವಿನವರು ಒಂದು 2 ಪೀಸ್ ಬುಕ್ ಮಾಡಿದ್ದಾರೆ. ಬೆಳಗಾವಿಗೆ ಸರ್. ನೋಡಿ, ಅವ್ರಿಗೆ ಈ ತರ ಪ್ಯಾಕಿಂಗ್ ಆಗಿದೆ. ಪ್ಯಾಕಿಂಗ್ ನೀಟಾಗಿ ಮಾಡಿದ್ದೀರಾ? ಈ ತರ ಪ್ಯಾಕಿಂಗ್ ಬರುತ್ತೆ ಸರ್. ಇದ್ರ ಒಳಗಡೆ ಕಂಪನಿ ಬಾಕ್ಸ್ ಪ್ಯಾಕ್ ಇರುತ್ತೆ, ಆತರ ಡಬಲ್ ಪ್ಯಾಕ್. ಇದೇನಂತಂದ್ರೆ ನಮಗೆ ಕೊರಿಯರ್ ಸಲ್ ಡ್ಯಾಮೇಜ್ ಆಗದಿರಾ, ನೀಟಾಗಿ ಸೇಫ್ಟಿ ಆಗಿ ಹೋಗೋದಕ್ಕೆ ಅಂತೇಳಿ ನಾವು ಸಪರೇಟ್ ಆಗಿ ಅಡಿಷನಲ್ ಬಾಕ್ಸ್ ಅನ್ನ ರೆಡಿ ಆಗಿರೋದು. ಹೌದು ಸರ್, ಇವೆಲ್ಲ ಟೋಟಲ್ ಆಗಿ ರೆಡಿ ಆಗಿರೋದು. 50 ಪೀಸ್ ಇದೆ ಅಲ್ವಾ ಇಲ್ಲಿ? ಹಾ ಸರ್, 50 ಮೇಲೆ ಇದಾವೆ. ಒಂದು ಅನ್ಬಾಕ್ಸ್ ಮಾಡಿ ತೋರಿಸಿ, ಏನೇನ್ ಬರುತ್ತೆ, ಏನ್ ಕತೆ, ಯಾವ ತರ ಇರುತ್ತೆ ಅಂತ. ಸರ್ ನೋಡಿ ಸರ್, ಈಗ ಇದು ನಾವು ಇದು ನಾರ್ಮಲ್ ಆಗಿ ಬಾಕ್ಸ್, ಒಂದು ಬಾಕ್ಸ್ ಸರ್. ಇದರಲ್ಲಿ ಬಂದು ನೋಡಿ, ಈ ತರ ಬರುತ್ತೆ. ಈ ತರ ಪ್ಯಾಕೇಜಿಂಗ್ ಇರುತ್ತೆ ನಿಮ್ದು? ಸರ್, ಈ ತರ ಪ್ಯಾಕೇಜಿಂಗ್ ಇರುತ್ತೆ. ಇದರಲ್ಲಿ ನಮ್ಗೆ ಇದು ಗೀಸರ್ ಸರ್. ಇದು ಒಂದು ಬಂದು ನಮ್ಗೆ ಇದು ಗೀಸರ್ ಬರುತ್ತೆ. ಎರಡನೇದು ಬಂದು ನೋಡಿ, ಮ್ಯಾನ್ಯಲ್ ಕಾರ್ಡ್. ಇವ ನಮಗೆ ಏನಾದರೂ ಡೌಟ್ಸ್ ಇದ್ದಾಗ, ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ದಾರೆ, ಇದನ್ನ ಓದಿ ಅವ್ರು ಕ್ಲಿಯರ್ ಮಾಡ್ಕೋಬಹುದು. ಯೂಸರ್ ಮ್ಯಾನ್ಯಲ್ ಅಂತ, ಯೂಸರ್ ಮ್ಯಾನ್ಯಲ್, ಯೂಸರ್ ಮ್ಯಾನ್ಯಲ್ ಅಂತ ಹೇಳಿ. ಮತ್ತೆ ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಬರ್ತವೆ ಸರ್. ಈಗ ಫಿಟ್ಟಿಂಗ್ಸ್ ಅಡಿಷನಲ್ ಇರುತ್ತೆ, ಅವ್ರ ಕಸ್ಟಮರ್ ಕೇಳಿದಾಗ ನಾವು ಇದನ್ನ ಅಡಿಷನಲ್ ಕಳಿಸ್ಕೊಡ್ತೀರಾ ಇದನ್ನ? ಹೌದು ಸರ್. ಓಕೆ, ಸೊ ಇದಿಷ್ಟೇ ಅಲ್ವಾ? ಇದು ಓಪನ್ ಮಾಡಿ ತೋರಿಸಿ. ಇದು ಸರ್, ಇದು ಕನೆಕ್ಟ್ ಮಾಡೋದ ಸರ್? ಇದು ಹೌದು ಸರ್, ಕನೆಕ್ಟ್ ಮಾಡಿ ತೋರಿಸಿ. ಅದು ಯಾವ ತರ ಇದು ಕನೆಕ್ಟ್ ಮಾಡಂತದ್ದು? ಇದು ಯಾವ ತರ ಏನಪ್ಪ ಅಂತಂದ್ರೆ, ನಿಮ್ಗೆ ನೋಡಿ ಇದು ಪೈಪ್ ಇರುತ್ತಲ್ವಾ, ಇದೇನಿಲ್ಲ, ಸಿಂಪಲ್. ನಾವು ಇದನ್ನ ತಗೊಂಡೋಗಿ ಈ ತರ ಕುಚ್ಚೋದನ್ನು, ಇದು ಥ್ರೆಡ್ ಇರುತ್ತೆ ಸರ್. ಇದನ್ನೇ ತರಿಸ್ಬಿಟ್ರೆ ಆಗುತ್ತೆ, ಅಷ್ಟೇ ಸಿಂಪಲ್, ಇಷ್ಟೇ ಸರ್. ಇಂತೆ ಇಷ್ಟೇನೇ ಇದು. ಮತ್ತೆ ನಿಮ್ಗೆ ಇದು ಈ ಫಿಟ್ಟಿಂಗ್ಸ್ ನಾನು ನಿಮ್ಗೆ ಮತ್ತೆ ತೋರಿಸ್ಕೊಡ್ತೇನೆ, ನೀಟಾಗಿ ಯಾವ ತರ ಫಿಟ್ ಮಾಡೋದು. ಸಿಕ್ಸ್ ಆಂಪ್ಸ್ ಅಲ್ಲಿ ರನ್ ಆಗಲ್ಲ ಸರ್, 16 ಆಂಪ್ಸ್ ಬೇಕಾಗುತ್ತೆ. 16 ಆಂಪ್ಸ್ ಬೇಕು, 16 ಆಂಪ್ಸ್ ಬೇಕಾಗುತ್ತೆ. ಇಲ್ಲ 1.5 square mm ವೈರಿಂಗ್ ಇದ್ರೆ 6 ಆಂಪ್ಸ್ ಸಾಕೆಟ್ ಅಲ್ಲಿ ರನ್ ಮಾಡ್ಕೋಬಹುದು. ಸಾಕು ಅಂತ ಹೇಳ್ತೀರಾ? ರನ್ ಮಾಡ್ಕೋಬಹುದು. ನಿಮ್ಗೆ 1.5 ಆದ್ರೆ ಕಂಪಲ್ಸರಿ ಸರ್. ಓಕೆ. ಅಂಡ್ ಮೇಲ್ಗಡೆ ಇದೆ, ಏನಿದೆ, ಇದು ಯಾವ ತರ ಬರುತ್ತೆ ಸ್ವಲ್ಪ ತೋರಿಸಿ ನಮ್ಗೆ, ಆಪರೇಷನ್ ಯಾವ ತರ ಅಂತ ಹೇಳ್ಬಿಟ್ಟು ಸರ್. ಇದು ಏನಪ್ಪ ಅಂತಂದ್ರೆ, ನಮ್ಗಿದು ಬಿಸಿ ನೀರು ಇದರಲ್ಲೇ ಬರುತ್ತೆ, ಅದ್ರ ಜೊತೆ ತಣ್ಣೀರು ಕೂಡ ಇದರಲ್ಲೇ ಬರುತ್ತೆ ಸರ್. ಎರಡು ಇದರಲ್ಲೇ ಬರುತ್ತೆ? ಎರಡು ಇದರಲ್ಲೇ ಬರೋ ಆಪ್ಷನ್ ಇದೆ ಸರ್. ಟ್ಯಾಪ್ ಬೇಡ ನಮಗೆ, ಟ್ಯಾಪ್ ಬೇಕಾಗಿಲ್ಲ ಸರ್. ನಮ್ಮ ಮನೇಲಿ ಏನಾದ್ರೆ ಹಳೆ ಟ್ಯಾಪ್ ಇದೆ, ಅದನ್ನ ತೆಗ್ದಾಕ್ ಬಿಡೋದನ್ನು, ಈ ಟ್ಯಾಪ್ ಅನ್ನ ಫಿಟ್ ಮಾಡ್ಕೊಳ್ಳೋದಷ್ಟೇ. ಫಿಟ್ ಮಾಡಿದ್ರೆ ಒಂದ್ಸಲ ಫಿಟ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಬೋದು. ಹೌದು ಸರ್. ನೋಡಿ, ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸರ್. ಇದು ಈಗ ನನಗಿದು ಈಗ ಟಿಕ್ ಅನ್ ಸೌಂಡ್ ಬರುತ್ತೆ ನಮಗೆ, ಇದು ಆಫ್ ಅಂತ ಅರ್ಥ. ಈ ಕಡೆ ನೋಡಿ, ಕೋಲ್ಡ್ ವಾಟರ್ ಅಂತ ಈ ಕಡೆ ಇದೆ, ಹಾಟ್ ವಾಟರ್ ಅಂತ ಈ ಕಡೆ ಇದೆ. ಕೋಲ್ಡ್ ಅಂದ್ರೆ ಕೋಲ್ಡ್ ವಾಟರ್ ಅಲ್ಲ ಸರ್, ನಮಗೆ ಸಿಂಟೆಕ್ಸ್ ಇಂದ ಟ್ಯಾಪ್ ಇಂದ ಏನಾದ್ರು ವಾಟರ್ ಬರುತ್ತೋ, ಡೈರೆಕ್ಟ್ ವಾಟರ್ ನಾವು ಈ ಕಡೆ ತಿರುಗಿಸಿದಾಗ ನಮಗೆ ಬಂದ್ಬಿಡುತ್ತೆ ಆತರ. ಮತ್ತೆ ಸೆಂಟರ್
ಕರೆಂಟ್ ಅಂತ ತಗೊಳ್ಳೋದಕ್ಕೆ ಹಾಟ್ ವಾಟರ್ ಮಾತ್ರ ಕರೆಂಟ್ ತಗೊಳ್ಳುತ್ತೆ ಸರ್. ನಾವು ಕರೆಂಟ್ ಸಾಕೆಟ್ ಪ್ಲಗ್ ಹಾಕಿದ್ರು ಕೂಡ ಪ್ಲಗ್ ಈಗ ಪ್ಲಗ್ ತಗೊಂಡು ಸಾಕೆಟ್ ಹಾಕಿದ್ರು ಕೂಡ ನಮ್ಗೆ ಕರೆಂಟ್ ಖರ್ಚಾಗೋದು. ಹಾಟ್ ವಾಟರ್ ಆನ್ ಆದಾಗ ನಮ್ಗೆ ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಆ ರೀಡಿಂಗ್ ಸ್ಟಾರ್ಟ್ ಆಗಲಿ ನಮ್ಗೆ ಕರೆಂಟ್ ಖರ್ಚಾಗುತ್ತೆ. ಕರೆಂಟ್ ಖರ್ಚು ರೀಡಿಂಗ್ ಆನ್ ಆಗಲಿ ನಿಮ್ ಕರೆಂಟ್ ಕನ್ಸಂಪ್ಷನ್ ಆಗ್ತಿಲ್ಲ ಅಂತ ಮಾಡ್ತೀರ. ಡೆಮೋ ಕೊಟ್ಬಿಡ್ತೀವಿ, ಡೆಮೋ ವಿಡಿಯೋ ಕೂಡ ತೋರಿಸ್ಕೊಡ್ತೀವಿ ಸರ್. ಇವಾಗ ಅನ್ಬಾಕ್ಸ್ ಅಂತೂ ಮಾಡಿದ್ವಿ. ಹೌದು ಸರ್. ಸ್ವಲ್ಪ ಫಿಟ್ಟಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀರಾ ನಮ್ಗೆ? ಹಾ ಸರ್, ತೋರಿಸ್ಕೊಡ್ತೀವಿ. ನೋಡಿ ಸರ್, ನಮ್ಗೆ ಈಗ ಇದರಲ್ಲಿ ಬೇಕಾಗಿರೋದು ಮೂರು ಐಟಮ್ಸ್ ಬೇಕಾಗುತ್ತೆ. ಓಕೆ, ಇದು ನಾವೇ ಕಳಿಸ್ಕೊಡ್ತೀವಿ ಸರ್. ಇವೆರಡು ನಾವು ಕಳಿಸ್ಕೊಡ್ತೀವಿ ಅವ್ರಿಗೆ ಬೇಕಂದ್ರೆ ಅಡಿಷನಲ್ ಆಗಿ. ಸರಿ, ಈ ಪೈಪ್ ಪೀಸ್ ನಾವು ಒಬ್ಬೊಬ್ಬರ ಮನೆಗೆ ಒಂದೊಂದು ಸೈಜ್ ಬೇಕಾಗುತ್ತೆ ಇದು. ಅದಕ್ಕೆ ನಾವು ಇದೊಂದು ಕೊಡ್ಲಿಕ್ಕೆ ಆಗಲ್ಲ, ನೀವು ಇದನ್ನ ಲೋಕಲ್ ಅಲ್ಲಿ ನೀವು ಗ್ಯಾದರ್. ಈಗ ನೋಡಿ ಸರ್, ಫಸ್ಟ್ ನಾನು ಈ ಗೀಸರ್ ನ ತಗೊಳ್ತೇನೆ. ಈ ಗೀಸರ್ ಗೆ ನಾವು ಕೊಡುವಂತ ಎಲ್ಬೋದಲ್ಲಿ ಒಂದ್ ಕಡೆ ಬ್ರಾಸ್ ಎಲ್ಬೋ, ಇದು ಬಂದು ಥ್ರೆಡ್ ಬರುತ್ತೆ, ಇನ್ನೊಂದ್ ಕಡೆ ನಾರ್ಮಲ್ ಫ್ಲಾಟ್ ಸರ್ಫೇಸ್ ಬರುತ್ತೆ. ಇದನ್ನ ಫಸ್ಟ್ ನಾವು ಇದಕ್ಕೆ ಇಲ್ಲಿ ಇರುತ್ತಲ್ವ ಸರ್ ಗೀಸರ್ ಗೆ, ಇದಕ್ಕೆ ಫಸ್ಟ್ ನಾವು ಇದನ್ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಫಿಟ್ ಮಾಡ್ಬೇಕು. ಹ್ಮ್ ಸರ್, ಇದನ್ನ ಈ ತರ ಫಿಟ್ ಮಾಡ್ಕೊಂಡು ಸರಿ ನಾವ್ ಇದಕ್ಕೆ ಟೆಪ್ಲನ್ ಟೇಪ್ ಹಾಕೋಬೇಕು ಸರ್. ಏನಕ್ಕಪ್ಪ ರೀಸನ್ ಅಂತಂದ್ರೆ ನೋಡಿ, ಈಗ ನನಗೆ ಟೈಟ್ ಇಲ್ಲಿ ಮುಂದೆ ಆಗಿದೆ, ಇದು ಹಿಂದೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಟೆಪ್ಲನ್ ಟೇಪ್ ಹಾಕೊಂಡ್ರೆ ಮತ್ತೆ ನೆಕ್ಸ್ಟ್ ವಾಟರ್ ಲೀಕೇಜ್ ಬರಲ್ಲ, ಅದಕ್ಕೆ ಟೆಪ್ಲನ್ ಟೇಪ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇದೊಂದು ಎಂಪ್ಟಿ ಬರುತ್ತೆ ಸರ್. ಇದು ಎಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇರೋ ಟ್ಯಾಪ್ ಅನ್ನ ಓಪನ್ ಮಾಡಿದ ನಂತರ ನಮ್ಗೆ ಆ ಗ್ಯಾಪ್ ಅಲ್ಲಿ ಎಂಪ್ಟಿ ಈ ಥ್ರೆಡ್ ಇರೋದನ್ನ, ಆ ಟ್ಯಾಪ್ ಇರೋ ಥ್ರೆಡ್ ಗೆ ಥ್ರೆಡ್ ಇರೋ ಪ್ಲೇಸ್ ಅಲ್ಲಿ ಈ ಎಂಪ್ಟಿ ಥ್ರೆಡ್ ಅನ್ನ ಫಿಟ್ ಮಾಡ್ಬೇಕು. ಮಾಡ್ಬೇಕು. ಮತ್ತೆ ನಿಮ್ಗೆ ಈ ತರ ಒಂದು ಪೈಪ್ ಪೀಸ್ ಹೇಳಿದ್ರು, ಈ ಪೈಪ್ ಪೀಸ್ ಅನ್ನ ಇದಕ್ಕೆ ಜಾಯಿನ್ ಮಾಡ್ಕೊಂಡು ಇದು ಈ ಇದೇನಾದ್ರೆ ನಮ್ಗೆ ಇದು ಈ ಗೀಸರ್ ಇದೆಯೋ, ಈ ಗೀಸರ್ ಅನ್ನ ಇದಕ್ಕೆ ನೋಡಿ ತರ ಫಿಟ್ ಮಾಡ್ಕೊಳ್ಳಿ. ಫಿಟ್ ಮಾಡ್ಬೇಕು. ಇಷ್ಟೇ ಅಲ್ವಾ? ಇಷ್ಟೇನಾ ಸರ್ ಇದು? ಇರಿ, ಒಂದ್ಸರಿ ಕರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ವೀಕ್ಷಕರೇ. ಸೊ ಇಲ್ಲಿ ನೋಡಿ ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇವ್ರು ಕೊಟ್ಟಿರುವಂತ ಇದನ್ನ ಆ್ಯಡ್ ಮಾಡಬೇಕು. ಆಮೇಲೆ ಇದನ್ನ ನಿಮ್ಮ ನಲ್ಲಿ ತೆಗೆದ್ಬಿಟ್ಟು ಆ ಜಾಗಕ್ಕೆ ಹಾಕ್ಬೇಕು. ಒಂದು ಚಿಕ್ಕ ಪೈಪ್ ಪೀಸ್ ಅನ್ನು ತಗೊಂಡು ಇಂಟರ್ ಕನೆಕ್ಟ್ ಮಾಡ್ಬೇಕು. ಇಷ್ಟೇ ಅಲ್ವಾ ಸರ್? ಇಷ್ಟೇನೆ ಸರ್. ಓಕೆ, ಇಷ್ಟು ಮಾಡ್ಕೊಂಡು ಆರಾಮಾಗಿ ನಾವು ಇದನ್ನ ನೀರು ಬರೋ ತರ, ಈ ಟ್ಯಾಪ್ ಅಲ್ಲಿ ನೀರು ಬರೋ ತರ ಮಾಡ್ಕೊಂಡು ಈ ಪ್ಲಗ್ ತಗೊಂಡು ಕರೆಂಟ್ ಹಾಕೊಂಡು ಆನ್ ಮಾಡ್ಕೊಂಡ್ರೆ ಬಿಸಿನೀರು ಬರ್ತಾ ಇರುತ್ತೆ. ಅಷ್ಟೇ ಅಲ್ವಾ? ಅಷ್ಟೇ, ಜಾಸ್ತಿ ಸಿಂಪಲ್ ಸರ್. ಅಂಡ್ ಆ ಟ್ಯಾಪ್ ತಿರುಗುತ್ತಾ ಸರ್? ಅದು ಸರ್, ಈ ಟ್ಯಾಪ್ ಬಂದು ನಮಗೆ 360 ಡಿಗ್ರೀಸ್ ಸರ್ ರೊಟೇಷನ್ ಅಂತ ಅನ್ನೋದು. ನಿಮ್ಗೆ ಯಾವ ಕಡೆ ಬೇಕು ನೀರು, ಈ ಕಡೆ ಬೇಕು, ಆ ಕಡೆ ಬೇಕಂತೇನಿಲ್ಲ, ಇದೇ ಬೇಕು ಅದೇ ಬೇಕಂತೇನಿಲ್ಲ. ನೀವು ಎಲ್ಲಿ ಬೇಕಾದ್ರೂ ತಿರ್ಸ್ಕೊಂಡು ನೀವು ನೀರನ್ನ ಇಟ್ಕೋಬಹುದು ಸರ್. ಇದ್ರಲ್ಲಿ ತಿರ್ಸ್ತಾ ಇದ್ರೆ ಲೂಸ್ ಆಗಲ್ವಾ ಇದು? ಸರ್, ಇದು ಲೂಸ್ ಆಗಲ್ಲ. ಇದಕ್ಕೆಂದ್ರೆ ಇದು ಕೊಟ್ಟಿರೋ ಫಿಟ್ಟಿಂಗ್ಸ್ ಆ ಥರ, ಇದು ಥ್ರೆಡ್ ಸಪ್ರೇಟ್ ಕೊಡ್ತಾ ಇದೀವಿ ಸರ್. ಇದಕ್ಕೆ ಥ್ರೆಡ್ ಸಪ್ರೇಟ್ ಇರೋ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಇದು ಸಪ್ರೇಟ್ ಆ ಸಪ್ರೇಟ್ ಆಗಿ ಹೋಗುತ್ತೆ ನೋಡಿ. ಈ ಥ್ರೆಡ್ ಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. ಇದು ಓನ್ಲಿ ನೋಡಿ, ಇದು ಈ ಫಿಟ್ಟಿಂಗ್ ಗೆ ಸಪ್ರೇಟ್ ಇದೆ. ನೀವು ಇದನ್ನ ನಾರ್ಮಲ್ ಆಗಿ ಈ ತರ ಈ ಸೆಟ್ಟಿಂಗ್ಸ್ ಅಲ್ಲಿ ವಾಚರ್ ಆಗಿರುತ್ತೆ ಒಳಗಡೆ, ನೀವು ಹೆಂಗ್ ಯಾವ ತರ ಬೇಕಾದ್ರೂ ತಿಳ್ಕೊಬಹುದು. ಇದು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಸರ್. ನೋಡಿ, ಮತ್ತೆ ಈ ತರ ಈ ಥ್ರೆಡ್ ಹಾಕೊಂಡು ಟೈಟ್ ಮಾಡ್ಕೊಂಡು ನೀವು ಎಲ್ಲಿ ಯಾವ ತರ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು. ಫಿಟ್ಟಿಂಗ್ ಮಾಡಬಹುದು. ಹೌದು ಸರ್, ಆ ತರ ಸರ್. ಈ ಕಾಲದಲ್ಲಿ ಅಂತೂ ಮಾತ್ರ, ಈಗ ನೆಕ್ಸ್ಟ್ ಬರೋ ಎರಡು ಸೀಸನ್ ಏನಿದೆ, ಈಗ ಮಳೆಗಾಲ ಆಗ್ಬೋದು ಚಳಿಗಾಲ ಆಗ್ಬೋದು, ಬೆಸ್ಟ್ ಆಪ್ಷನ್ ಸರ್. ನಿಮಗೆ ದೊಡ್ಡ ಗೀಸರ್ ಕಂಪೇರ್ ಮಾಡಿಕೊಂಡ್ರು, ಇನ್ನು ಇನ್ಸ್ಟಂಟ್ ಗೀಸರ್ಸ್ ಅಂತ ಕೆಲವಿದಾವೆ ಅವು ಕಂಪೇರ್ ಮಾಡಿಕೊಂಡ್ರು, ಸೋಲಾರ್ ಕಂಪೇರ್ ಮಾಡಿಕೊಂಡ್ರು, ಬೆಸ್ಟ್ ಆಪ್ಷನ್ ಸರ್ ನಿಮಗೆ ಇದು. ಪ್ರತಿ ಮನೆಗೆ ಒಂದೊಂದು ಆದರೆ ಸಿಂಪಲ್ ಆಗಿ ನೀವು ಇದನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು 2-3 ಸೆಕೆಂಡಲ್ಲಿ ನೀರು ಬರುತ್ತಲ್ಲ, ಒಂದು ಜಗ್ಗೆ ನೀರು ಬೇಕು ಅಂದ್ಕೊಳ್ಳಿ, ನೀವು ಗೀಸರ್ ಆನ್ ಮಾಡೋಕ್ಕಾಗಲ್ಲ. ಗೀಸರ್ ಆನ್ ಮಾಡಿದ್ರೆ 15-20 ನಿಮಿಷ ಬೇಕಾಗುತ್ತೆ. ನೀವು ಪಟ್ಟಪಟ್ಟ ನೀರು ತಗೋಬಹುದು ಸರ್. ಪಟ್ಟಪಟ್ಟ ಅಂತ ಹ್ಯಾಂಡ್ ವಾಶ್ ಕೈ ತೊಳ್ಕೊಳ್ಬೇಕಾ, ಮುಖ ತೊಳ್ಕೊಬೇಕಾ, ಕಾಲು ತೊಳ್ಕೊಬೇಕಾ, ಪಟ್ಟಪಟ್ಟ ಅಂತ ಆನ್ ಮಾಡ್ಕೊಳ್ಳಿ, ನಿಮ್ಮ ಟೈಮ್ ಸೇವ್ ಮಾಡ್ಕೊಳ್ಳಿ, ಕರೆಂಟ್ ಸೇವ್ ಮಾಡ್ಕೊಳ್ಳಿ, ನೀರನ್ನ ಕೂಡ ಸೇವ್ ಮಾಡಿ ಸರ್. ಸೇವ್ ಮಾಡಬಹುದು ಅಂತ ಹೇಳ್ತೀರಾ? ಆರಾಮ ಸರ್, ಆರಾಮ ಸರ್. ಸರ್, ಇಲ್ಲಿ ನೀವು ಫಿಕ್ಸ್ ಮಾಡೋದು ಹೇಗೆ ಅಂತ ಡೆಮೋ ಕೊಡ್ತಾ ಇದೀರಲ್ವಾ? ಹ್ಮ್, ಹೌದು ಸರ್. ಬನ್ನಿ ಸರ್, ಹೇಗೆ ಮಾಡ್ಬೇಕು ಇವಾಗ ಫಸ್ಟ್ ಹೇಳಿ ನೋಡಿ ಸರ್. ನಾನು ನಿಮ್ಗೆ ಆವಾಗ ಹೇಳಿದಂಗೆ ಎಲ್ಬೋ ಇದ್ರಲ್ಲಿ ನಾನು ಫಿಟ್ ಮಾಡಿದ್ದೀನಿ. ಓಕೆ, ಇದನ್ನ ತಗೊಂಡೋಗಿ ನೋಡಿ, ಇಲ್ಲಿ ಒಂದು ಸಿಂಟೆಕ್ಸ್, ನಾನೀಗ ಮನೆ ಮೇಲಿಂದ ಒಂದು ಆಚೆ ಕಡೆಗೆ, ಮನೆ ಆಚೆ ಕಡೆಗೆ ಸರಿ ಒಂದು ಫಿಟ್ ಮಾಡ್ಕೊಂಡಿದ್ದೀನಿ ಸರ್ ಪೈಪ್ ಅನ್ನ. ಇದ್ರಲ್ಲಿ ನೋಡಿ, ನಾನೀಗ ಇದೆಲ್ವಾ, ಇದು 3x4 ಸೈಜ್ ಇದು, ಇದು ನಾವೇ ಕೊಡ್ತೇವೆ. ಇದನ್ನ ನೋಡಿ ಸರ್, ಇದು ತಗೊಂಡೋಗಿ ತರ ಫಿಟ್ ಮಾಡ್ಕೊಳ್ಳೋದು ಸರ್. ಯಾರಾದ್ರೂ ನಾವೇ ಮನೆಯಲ್ಲಿ ಪ್ಲಗ್ ಹಾಕಿದ್ದೀನಿ, ಫಿಟ್ ಮಾಡಿದ್ನಲ್ವಾ. ಈಗ ಬಂದು ನೋಡಿ ಸರ್, ನಿಮಗೆ ತಣ್ಣೀರು ಫಸ್ಟ್ ತಣ್ಣೀರು ತೋರಿಸ್ಕೊಡ್ತೇನೆ. ನೋಡಿ ಸರ್, ಈ ತಣ್ಣೀರು ತಣ್ಣೀರು, ಈ ತಣ್ಣೀರು ಸರ್, ಇದು ತಣ್ಣೀರು ಬರ್ತಾ ಇದೆ, ತಣ್ಣೀರು ಬರ್ತಾ ಇದೆ. ಈಗ ನೆಕ್ಸ್ಟ್ ನಾನು ನಿಮಗೆ ಬಿಸಿನೀರು ತೋರಿಸ್ಕೊಡ್ತೇನೆ. ಬಿಸಿ ಬರುತ್ತೆ ಇವಾಗ? ಬಿಸಿ ಬರುತ್ತೆ ಸರ್. ಇವಾಗ ಆಫ್ ಇದೆ ಅಲ್ವಾ? ಇವಾಗ ಇವಾಗ ಆಫ್ ಇದೆ. ಆಫ್ ಇದೆ, ಆಫ್ ಇದೆ ಸರ್. ಈಗ ಸ್ವಲ್ಪ ಈಗ ತಿರುಗಿಸ್ತೇನೆ ನೋಡಿ ಸರ್. ಈಗ ಆನ್ ಮಾಡಿದ್ದೇನೆ, ಆನ್ ಆನು ಸ್ಟಾರ್ಟಿಂಗ್ ನಮಗೆ 30 ಆ ತರ ಸ್ಟಾರ್ಟ್ ಆಗುತ್ತೆ. 39 40 41 ಸರ್, 3 ಸೆಕೆಂಡ್ ಆಯ್ತು. ಬಂದ ಬಿಸಿರು, ಬಿಸಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಕೈ ಹಾಕ್ಲಾ? ಹಾಕಿ ಸರ್. ಓ ನೋಡಿ ಸರ್, ಈಗ ನಾನೇನಪ್ಪ, ಇಷ್ಟು ಬೇಗ ಪಟ ಪಟ ಅಂತ ಬರ್ತಾ ಇರ್ತಾವೆ ಸರ್ ಬಿಸಿನೀರು ಅಂತ. ಅದು ಇಷ್ಟು ಬೇಗ ಹೆಂಗ್ ಸಾಧ್ಯ ಸರ್? ಇದು ಆಕ್ಚುಲಿ ಸರ್, ಇದು ಅಷ್ಟೇನೆ, ಈ ಟೆಕ್ನಾಲಜಿನ ಆ ತರ ಇರುತ್ತೆ. ಇದು ಡಿಗ್ರಿ ಅಲ್ವಾ ಇದು? 56 57
ಈ ತರ ಬರ್ತಾ ಇದೆ. ಈಗ ನೋಡಿ ಸರ್, ನಾನು ನಿಮಗೆ ಹೋಗಿ ತೋರಿಸ್ಕೊಡ್ತೇನೆ. ಹೋಗೇನೆ ತೋರಿಸ್ಬಿಡೋಣ ನಾವು ವೀಕ್ಷಕರಿಗೆ. ನೋಡಿ ಸರ್, ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಅವಾಗೆ 15 ಸೆಕೆಂಡ್ ಇಲ್ಲ 20 ಸೆಕೆಂಡ್ ಆಗಿರುತ್ತೆ ಸರ್. 58 ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ನಮಗೆ ನೀರು ಬರ್ತಾ ಇದೆ. ಸೊ ನನಗೆ ಇಲ್ಲಿ ಜಗ್ ಕೆಳಗಡೆ ಮುಟ್ಕೊಂಡಿದ್ರು ಕೂಡ ಮುಟ್ಕೊಳಕ್ ಆಗ್ತಿಲ್ಲ ಸರ್, ಇಟ್ಕೊಳಕ್ ಆಗ್ತಿಲ್ಲ. ಆತರ ಬರ್ತಾ ಇದೆ. ಹೋಗೆ ಕೂಡ ನೀವು ನೋಡ್ಬೋದು ಸರ್. ನೋಡ್ಬೋದು. ಹ್ಮ್ ಸರ್, ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಬಿಸಿ ತೋರ್ಸಕ್ ಆಗಲ್ಲ. ಹೋಗೆ ತೋರಿಸ್ಕೊಡಿ. ಹೋಗೆ ತೋರಿಸ್ಬೋದು ನೋಡಿ ಇಲ್ಲಿ ವೀಕ್ಷಕರೇ. ಸರ್ ಬರ್ಲಿ ಬರ್ಲಿ ಬರ್ಲಿ, ಹೋಗೆ ಬರ್ಲಿ, ಇನ್ನೂ ಬರ್ಲಿ ನಮ್ ವೀಕ್ಷಕರಿಗೆ. ಹಾ ಸರ್, ಕ್ಲೀನಾಗಿ ತೋರಿಸ್ಬೇಕು ನಾನು. ನೋಡಿ ಸರ್, ಆಗ್ಲೇ ಜಗ್ ಕೂಡ ತುಂಬಾ ಇತ್ತು ನನಗೆ. ಆ ತರ ನೀರು ಕೂಡ ನಮಗೆ ಫೋರ್ಸ್ ಆಗಿ ಬರ್ತವೆ ಸರ್. ಆಲ್ರೆಡಿ ಕೆಲವರು ಏನ್ ಕೇಳಿದ್ರೆ ಅಂದ್ರೆ ನೀರು ಕಡಿಮೆ ಬರ್ತದೆ ಕೇಳಿದ್ರು. ಬಟ್ ಏನಂದ್ರೆ ಈಗ ಆವಿಷ ಕೂಡ ನಾವು ಈಗ ನಾವೆಲ್ಲ ಇದು ಸೆಟ್ ಮಾಡಿಸಿದ್ದೀವಿ ನೀಟ್ ಆಗಿ. ಈಗ ನೋಡಿ ಆಗ್ಲೇ ಜಗ್ ತುಂಬಾ ಇತ್ತು ಸರ್. ಇದು ತುಂಬಾ ಬಿಸಿ ಬಿಸಿ ಹಾಕ್ಬಿಡಿ ಸರ್, ಕೆಳಗಡೆ ಹಾಕ್ಬಿಡಿ. ತುಂಬಾ ಬಿಸಿ ಬಿಸಿ ನೀರು ಸರ್. ಇದು 60 ಡಿಗ್ರಿ, ಸ್ವಲ್ಪ ಡೌನ್ ಮಾಡಿ ಹೋಗಿ ತೋರಿಸ್ಬಿಡಿ. 60 ಡಿಗ್ರಿ ಟೆಂಪರೇಚರ್ ಸರ್. ಇದು ನೋಡಿ 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 ನೋಡಿ. ಎಷ್ಟು ಸರ್ ಇದು ಡಿಗ್ರಿ ಸರ್? 60 ಇದೆ, 80 ವರೆಗೂ ಬರುತ್ತೆ ಸರ್. ನಮ್ಗೆ 80 ವರೆಗೂ ಬರುತ್ತೆ. 80 ವರೆಗೂ ಬರ್ತೀನಿ, ನೀವು 1 ನಿಮಿಷ ಕ್ರಾಸ್ ಆಗೋಷ್ಟಲ್ಲೇ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿ ವೀಕ್ಷಕ. ಹೋಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಹೌದು ಸರ್, ಕಾಣ್ತಾ ಇದೆ ಸರ್. ಕರೆಕ್ಟ್ ಆಗಿ ನೋಡ್ಬೇಕು ಇದು ಸರ್. ಈಗ ಸರ್ ನಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, 1 ನಿಮಿಷದಲ್ಲೇ ನೀವು 60 ಡಿಗ್ರಿ ಟೆಂಪರೇಚರ್ ಕೊಟ್ಟೋಗ್ಬೋದು ಆರಾಮಾಗಿ. 1 ನಿಮಿಷದಲ್ಲಿ 60 ಡಿಗ್ರಿ ಡೈರೆಕ್ಟ್ ನಾವು ಕೈಯಲ್ಲಿ ಟಚ್ ಆಗಕ್ ಆಗಲ್ಲ ಸರ್. ಜಾಸ್ತಿ ಜನ ಏನಂದ್ರೆ ನೀವು ಕೈಯಲ್ಲಿ ಟಚ್ ಮಾಡಿ ತೋರಿಸ್ಬೋದಲ್ಲ ಅಂತ ಕೇಳ್ತಾರೆ. ಅದು ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಮಾಡಕ್ಕೂ ಆಗಲ್ಲ. 60 ಡಿಗ್ರಿ ಅಂದ್ರೆ ಮಾಮೂಲಿ 60 ಡಿಗ್ರಿ ನಿಜವಾಗ್ಲೂ ಬಿಸಿ, ತುಂಬಾನೇ ಬಿಸಿ ಇದೆ, ತುಂಬಾನೇ ಬಿಸಿ ಇರುತ್ತೆ ಈ ತರ ಸರ್. ಇದು ಮತ್ತೆ ನೋಡಿ, ಈಗ ಸ್ವಿಚ್ ಆನ್ ಅಲ್ಲಿ ಇದೆ ಸರ್, ಗೀಸರ್ ಆನ್ ಅಲ್ಲಿ ಇದೆ. ನಿಮ್ಗೆ ಈಗ ನೀರು ಬರ್ಲಿಲ್ಲ ಅಂತ ಅಂದ್ಕೊಳ್ಳಿ, ಟ್ಯಾಪ್ ಆಫ್ ಮಾಡ್ತೀನಿ ಸರ್ ನಾನು. ಆಟೋಮೆಟಿಕ್ ಇದು ಗೀಸರ್ ಆಫ್ ಆಗುತ್ತೆ. ಮತ್ತೆ ಏನ್ ಅನ್ಕೋಬಹುದು ನೀವು ನೋಡಿ, ನೀರ್ ಆಫ್ ಮಾಡಿದೀನಿ ಸರ್ ಟ್ಯಾಪ್ ನಲ್ಲಿ. ಸ್ವಿಚ್ ಆನ್ ಅಲ್ಲೇ ಇದೆ, ಸ್ವಿಚ್ ಆನ್ ಅಲ್ಲಿ ಇದೆ, ಎಲ್ಲ ಆನ್ ಅಲ್ಲೇ ಇದೆ. ನೀರ್ ಮಾತ್ರ ಆಫ್ ಮಾಡಿದೀನಿ, ಗೀಸರ್ ಆಫ್ ಆಗಿದೆ ಸರ್. ಈಗ ನಾನು ನಿಮ್ಗೆ ನೀರ್ ಬಿಡ್ತೀನಿ ಸರ್ ನೋಡಿ. ನೀರ್ ಬಿಟ್ರೆ ಆನ್ ಆಗುತ್ತೆ ನಮ್ಗೆ ಗೀಸರ್ ಅಂತ ಅನ್ನೋದು, ಇಲ್ಲಾಂದ್ರೆ ಆನ್ ಆಗಲ್ಲ ಸರ್. ಇದು ನಮ್ಗೆ ಬೆಸ್ಟ್ ಆಪ್ಷನ್ ಸರ್. ಈ ತರ ಈಗ ನೋಡಿ, ಮತ್ತೆ ನೀರ್ ಆಫ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕ್ ಅದು ಇದಾಗ ಆಫ್ ಆಗುತ್ತೆ ಸರ್. ಆಫ್ ಆಗ್ಬಿಡುತ್ತೆ, ಆಟೋ ಕಟ್ ಆಫ್ ಇದೆ ಇದ್ರಲ್ಲಿ. ಆಟೋ ಕಟ್ ಆಫ್ ಆಗುತ್ತೆ ಸರ್. ನೀರ್ ಬರ್ಲಿಲ್ಲ ಅಂದ್ರೆ ಪಟ್ಟಂತ ಆಫ್ ಆಗುತ್ತೆ, ಹಾಳಾಗಲ್ಲ. ಆನಾಗಲ್ಲ, ಹಾಳಾಗದಾಗ್ಲಿ ಆಳಾಗದಾಗ್ಲಿ ಏನು ಆಗಲ್ಲ ಸರ್. ಈ ಟೆಕ್ನಾಲಜಿ ಇದು ನಮ್ಗೆ ಬೆಸ್ಟ್ ಸರ್. ಬೆಸ್ಟ್ ಸರ್, ನಿಜವಾಗ್ಲೂ ಹೌದು. ಆತರ ಈಗ ನೋಡಿ ಸರ್, ಮತ್ತೆ ನಮ್ ನೀರ್ ಬಿಡ್ತಾ ಇದ್ದೀನಿ ನೋಡಿ, ಟ್ಯಾಪ್ ಕಡೆ ಕೈ ಹಾಕಿ ನೀರ್ ಬಿಡ್ತಾ ಇದ್ದೀನಿ. ಈಗ ಆನ್ ಆಗುತ್ತೆ ಸರ್. ಆನ್ ಆಯ್ತು. ಇದು ಸರ್ ಕರೆಕ್ಟ್ ಸರ್. ಇದು ಇದು ಸರ್ ನಮ್ಗೆ ಸ್ವಿಚ್ ಕೆಲಸ ಇರಲ್ಲ ಸರ್ ಇದ್ರಲ್ಲಿ. ನಾನು ನೀರ ಏನಾದ್ರು ಕೆಲವ್ರಿಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಸಿಂಟೆಕ್ಸ್ ಅಲ್ಲಿ ನೀರು ಹೋಗ್ಬಿಟ್ರೆ ಸುಟ್ಟ ಹೋಗ್ಬಿಡ್ತೇನೋ, ತೊಂದರೆ ಆಗುತ್ತೆ, ಅದೆಲ್ಲ ಸೀನ್ ಇಲ್ಲ, ಏನಾಗಲ್ಲ ಸರ್. ನೀರ್ ಬರ್ಲಿಲ್ಲ, ಆಫ್ ಆಯ್ತು, ಅಷ್ಟೇ ಫೈನಲ್ ಸರ್. ಫೈನಲ್ ಅಷ್ಟೇ ಅಲ್ವಾ ಇದು? ಅಷ್ಟೇ ಸರ್. ಮತ್ತೆ ನೀರ್ ಬರೋವರೆಗೂ ನಿಮ್ಗೆ ಆನಾಗಲ್ಲ. ಆನಾಗಲ್ಲ ನೋಡಿ ವೀಕ್ಷಕರೇ, 65 ಡಿಗ್ರಿ ವರೆಗೆ ಹೋಗ್ತಾ ಇದೆ. ಹೌದು ಸರ್, ಇಲ್ಲಿ ನೋಡಿ, ಇಲ್ಲಿ ಹೊಗೆ ಬರ್ತಾ ಇದೆ ಸರ್. ಇಲ್ಲಿ ಸರ್ ಹೊಗೆ ಬರ್ತಾ ಇದೆ, ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ, ಕರೆಕ್ಟ್ ಆಗಿ ನೋಡಿ, ಹೊಗೆ ನೋಡಿ, ನೋಡಿದ್ರಲ್ವಾ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಾಟ್ ಇದೆ ಅಂತ ಹೇಳ್ಬಿಟ್ಟು. ಹೌದು ಸರ್, ಸೂಪರ್ ಸರ್. ಬನ್ನಿ, ಪ್ರೈಸಿಂಗ್ ಎಲ್ಲ ಮಾತಾಡೋಣ ಇದ್ರ ಬಗ್ಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಒಳ್ಳೆ ಸೂಪರ್ ಡೆಮೋ ಕೊಟ್ಟರು. 3 ಸೆಕೆಂಡಲ್ಲಿ ಬಿಸಿ ನೀರು ಡಿಲಿವರ್ ಮಾಡಿದ್ದಾರೆ, ಗ್ಯಾರಂಟಿ ಬರುತ್ತೆ. ಇದು 100% ಗ್ಯಾರಂಟಿ, ನಾನೇ ನೋಡಿದ್ದೀನಿ, ಪಕ್ಕ ಬಂದೇ ಬರುತ್ತೆ. ಸರಿ, ಕೆಲವೊಂದು ಕ್ವಶನ್ಸ್ ಇದೆ. ಹೌದು ಸರ್, ನನ್ನ ಮೈಂಡಲ್ಲೂ ಇದೆ, ನಮ್ಮ ವೀಕ್ಷಕರ ಮೈಂಡಲ್ಲೂ ಬಂದಿರುತ್ತೆ. ಕಮೆಂಟ್ಸ್ ಹಾಕೋಕ್ಕಿಂತ ಮುಂಚೆ ನಾನೇ ಕೇಳ್ಬಿಡ್ತೀನಿ. ಮೊದಲೇದಾಗಿ ಇದನ್ನು ಕನೆಕ್ಟ್ ಮಾಡಿದಾಗ ನಾವು ಎಲ್ಲೇ ಮುಟ್ಟಿದ್ರು ಶಾಕ್ ಹೊಡೆಯುತ್ತಾ ಸರ್? ಇದು 100% ಶಾಕ್ ಪ್ರೂಫ್ ಸರ್. ಶಾಕ್ ಪ್ರೂಫ್ ಯಾವ ತರ ಅಂತ ಅದು ಕೂಡ ಡೆಫಿನೇಷನ್. ನಮ್ಮ ಮನೆಯಲ್ಲಿ ಈಗ ದೊಡ್ಡ ಗೀಸರ್ಸ್ ಇರುತ್ತೆ ಸರ್. ನಾವು ಸ್ವಿಚ್ ಆನ್ ಅಲ್ಲೇ ಇರುತ್ತೆ, ನೀರು ಬಿಸಿ ಆಗ್ತಾನೆ ಇರುತ್ತೆ, ಬಕೆಟ್ ಅಲ್ಲಿ ಬಂದು ಬೀಳ್ತಾನೆ ಇರುತ್ತೆ, ನಾವು ಡೈರೆಕ್ಟ್ ಸ್ನಾನ ಮಾಡ್ತಾನೆ. ನಾವೇನ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ಕಿತ್ ಆಗ್ಬಿಟ್ಟು ಆ ದೊಡ್ಡ ಗೀಸರ್ ನಲ್ಲಿ ಸ್ನಾನ ಮಾಡಕ್ ಹೋಗಲ್ಲ. ಓಕೆನಾ? ಡೈರೆಕ್ಟ್ ಬಿಸಿ ಆಗ್ತಾ ಇರ್ತವೆ, ಬರ್ತಾ ಇರ್ತವೆ, ನಾವು ಸ್ನಾನ ಮಾಡ್ತಾ ಇರ್ತೇವೆ. ಸೇಮ್ ಟೆಕ್ನಾಲಜಿ ಸರ್ ಇದು. ಏನಂತಂದ್ರೆ ಅಲ್ಲಿ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತಾರೆ, ಇಲ್ಲಿ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತೀವಿ ಸರ್. ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡಿ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತೀವಿ ಸರ್. ಕ್ವಾಲಿಟಿ ಇದೆಯಾ? ಕ್ವಾಲಿಟಿ ನಂಬರ್ ಒನ್ ಸರ್. ಏನಂತ ಅದ್ರೊಳಗಡೆ ಇರೋದಕ್ಕೆ ಸರ್? ಫಿಲ್ಮೆಂಟ್ ಕಾಯಿಲ್ ಸರ್. ಫಿಲ್ಮೆಂಟ್ ಕಾಯಿಲ್, ಫಿಲ್ಮೆಂಟ್ ಚೆನ್ನಾಗಿದೆಯಾ? ಸೂಪರ್ ನಂಬರ್ ಒನ್, ಸಖತ್ತಾಗಿರುತ್ತೆ. ಬಾಡಿ ಪ್ಲಾಸ್ಟಿಕ್ ಬಾಡಿ, ಬಟ್ ಗಟ್ಟಿ ಇದೆಯಾ ಸರ್? ಇದು ಎಬಿಎಸ್ ಬಾಡಿ ಅಂತ, ಪ್ಲಾಸ್ಟಿಕ್ ಅಲ್ಲ, ಎಬಿಎಸ್ ಪ್ಲಾಸ್ಟಿಕ್ ಅಂತಾರೆ. ಏನಂದ್ರೆ ಇದು ಹೆವಿ ಬರುತ್ತೆ ಸರ್. ಹೆವಿ ಬರುತ್ತೆ, ಹೆವಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟೀಲ್ ಎಲ್ಲ ಯೂಸ್ ಮಾಡಿದೀರಾ? ಇವೆಲ್ಲ ಚೆನ್ನಾಗಿದೆಯಾ ಸರ್? ಇದು ಏನೇ ತೊಂದರೆ ಬರಲ್ಲ, ರಸ್ಟ್ ಬರಲ್ಲ ತಾನೇ? ರಸ್ಟ್ ಬರಲ್ಲ, ರಸ್ಟ್ ಬರಲ್ಲ. ಆಮೇಲೆ ನಮ್ಮ ವೀಕ್ಷಕರು ದಿನಕ್ಕೆ ಒಂದ್ಸತಿ ಯೂಸ್ ಮಾಡಲ್ಲ, 50 ಸತಿ ಹಿಂದೆ ಮುಂದೆ ಮಾಡ್ತಾರೆ. ಏನು ತೊಂದರೆ ಇಲ್ಲ ತಾನೆ ಸರ್? ಇದ್ರ ಒಳಗಡೆ ಒಳ್ಳೆ ವಾಚರ್ಸ್ ಯೂಸ್ ಮಾಡಿರ್ತಾರೆ. ನಿಮ್ಗೆ ಎಷ್ಟೇ ಸಲ ಹಿಂಗೆ ಅನ್ನಿ ಸರ್, ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ನಿಮ್ಗೆ ಲೂಸ್ ಆಗಲ್ಲ ಸರ್ ಅದು. ನಿಮ್ಗೆ ಲೀಕೇಜ್ ಅಂತ ಅನ್ನೋದು ಹೊರಗಡೆ ಬರಲ್ಲ. ಏನಿದ್ರು ತಣ್ಣೀರು ಬಿಸಿನೀರು ಬರುತ್ತೆ, ಅದಕ್ಕೆ ತೊಂದರೆ ಇರಲ್ಲ. ಆಲ್ರೆಡಿ ನಾವೀಗ 2 ವರ್ಷ ಸರ್, ನಮ್ಗೆ ಎರಡಲ್ಲ 3 ವರ್ಷ, 3 ವರ್ಷದಲ್ಲಿ ನಮ್ಗೆ ಈ ತರ ಯಾವ್ದೇ ಕಂಪ್ಲೇಂಟ್ಸ್ ಬಂದಿಲ್ಲ ಸರ್. ಈಗ ವಾಚರ್ ಲೂಸ್ ಆಗೋದಾಗ್ಬೋದು, ಈ ತರ ಎಲ್ಲ ಯಾವ್ದು ಬರಲ್ಲ. ನಿಮ್ಗೆ ಏನಪ್ಪಾ ಅಂತಂದ್ರೆ,
ಸಾಲ್ಟ್ ವಾಟರ್ ಇರೋರ್ಗೆ ಮಾತ್ರ ಸ್ವಲ್ಪ ಲೈಟ್ ಆಗಿ ವೈಟ್ ಟಿಶ್ ಬರುತ್ತೆ. ನಿಮಗೆ ಯಾವುದೇ ಗೀಸರ್ ಯೂಸ್ ಮಾಡಿ ವೈಟ್ ಬರೋದು ಕಾಮನ್ ಸ್ಟೋರೇಜ್ ಆಗಿದೆ. ಅದೇನು ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ನಮ್ಮ ಕಡೆ ವಿಡಿಯೋಸ್ ಇರ್ತವೆ. ಒಂದು ನಿಮಗೆ ಒಂದು ತಿಂಗಳಿಗೆ ಒಂದು ಸಲ ಒಂದು ಎರಡು ನಿಮಿಷದ ಕೆಲಸ ಇರುತ್ತೆ. ಅದು ನಾವು ನಿಮಗೆ ವಿಡಿಯೋ ಇದೆ, ಡೆಮೋ ವಿಡಿಯೋ ಇದೆ, ಅದು ಕಳಿಸ್ಕೊಡ್ತೇವೆ. ನೀಟಾಗಿ ನೀವು ಹತ್ರ ಕ್ಲೀನ್ ಮಾಡ್ಕೋಬಹುದು. ಎರಡು ನಿಮಿಷದ ಕೆಲಸ ಕ್ಲೀನ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಯೂಸ್ ಮಾಡ್ಬೋದು. ಲೀಕೇಜ್ ಆಗೋದಾಗ್ಲಿ, ಶಾಕ್ ಕೊಡಿಯೋದಾಗ್ಲಿ, ಕಿತ್ಕೊಂಡು ಬರೋದಾಗ್ಲಿ, ಬೇಲ್ಗಡೆಯಿಂದ ಬರೋದಾಗ್ಲಿ, ರಸ್ಟ್ ಬರೋದಾಗ್ಲಿ, ಏನೂ ಆಗೋದಿಲ್ಲ. ಏನಾಗಲ್ಲ ಸರ್, ಪಕ್ಕದಾನೇ ಇದು. ಪಕ್ಕ 100% ಸರ್, ಪಕ್ಕ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀರಾ? ಕ್ವಾಲಿಟಿ 100% ಇರುತ್ತೆ ಸರ್. ಹೇಳ್ತಾವ್ರೆ ಆಲ್ರೆಡಿ 26 ಜನರಿಗೆ ಸೇಲ್ ಬೇರೆ ಮಾಡಿದಾರಂತೆ, ಇನ್ನುವರೆಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಇಲ್ಲ, ನೀವು ಕಾಮೆಂಟ್ ಚೆಕ್ ಮಾಡ್ಬೋದು ಸರ್, ನಾವು ಒಂದು ಕಾಮೆಂಟ್ ರಿಮೂವ್ ಮಾಡಲ್ಲ, ನಿಮಗೂ ಗೊತ್ತಿರೋ ವಿಷಯ. ಎಸ್ ಕರೆಕ್ಟ್. ಯಾವುದೇ ವಿಡಿಯೋ ಆಗ್ಬೋದು. ಒನ್ ಮೋರ್ ಥಿಂಗ್, ಮೇಲ್ಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ ಅನ್ನ ಹಂಗೆ ಕಾಪಿ ಮಾಡ್ಬಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಪೇಸ್ಟ್ ಮಾಡಿ. ಜಸ್ಟ್ ಆ ನಂಬರ್ ಪೇಸ್ಟ್ ಮಾಡಿದ್ರೆ ಸಾಕು. ಇವ್ರದ್ದು ಎಷ್ಟೋ ವಿಡಿಯೋಸ್ ಇದೆ, 40-50 ವಿಡಿಯೋಸ್ ಇದೆ, ಬೇರೆ ಬೇರೆ ಭಾಷೆಗಳೆಲ್ಲ ಇದೆ. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನರ ಜೊತೆ ಡೀಲ್ ಮಾಡ್ತಾ ಇದ್ದಾರೆ, ಎಷ್ಟು ರಾಜ್ಯಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬೋದು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದರ ಕ್ವಾಲಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಕರ್ನಾಟಕ ಒಂದೇ ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತಾ ಇದ್ದಾರೆ ಇವರು. ಕರ್ನಾಟಕದಲ್ಲಿ 20,000 ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ 100,000 ರೂಪಾಯಿ ಸೇಲ್ ಮಾಡಿರ್ತಾರೆ. ಡೆಫಿನೆಟ್ಲಿ ಯಾರ್ದು ಕೂಡ ಇಲ್ಲಿವರೆಗೆ ಕಂಪ್ಲೇಂಟ್ ಬಂದಿಲ್ಲ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಇದನ್ನ ಹೇಳ್ಬೋದು. ಸರಿ, ಇವಾಗ ಮನೇಲಿ ಆಲ್ರೆಡಿ ಒಂದು 20 ಲೀಟರ್ ಇರುತ್ತೆ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಏನ್ ಹೇಳ್ತೀರಾ ನೀವು? ಕಂಪ್ಯಾರಿಸನ್ ಅಲ್ಲಿ ಹೇಳಿ ನಮ್ಗೆ ಹೆಂಗ್ ಯಾವ್ತಾರ ಅಂತ. ಸರ್, ಈಗ ನಮ್ಮ ಮನೆಯಲ್ಲಿರೋ ಗೀಸರ್ಸ್ ಅಲ್ಲಿ ಸೋಲಾರ್ ಗೀಸರ್ ಬರುತ್ತೆ ಸರ್. ಈಗ ಹೆಂಗೋ ಬೇಸಿಗೆಗಾಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಇನ್ನು ಬರೋದು ನೆಕ್ಸ್ಟ್ ಮಳೆಗಾಲ ಮತ್ತೆ ಚಳಿಗಾಲ. ಹೌದೌದು, ಈ ಎರಡು ಕಾಲದಲ್ಲಿ ಕೂಡ ನಮ್ಗೆ ಬಿಸಿಲು ಕಡಿಮೆ ಇರುತ್ತೆ ಸರ್. ಕಮ್ಮಿ ಇರುತ್ತೆ, ಆದ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಬಿಸಿ ನೀರು ಅನ್ನೋದು ಕಷ್ಟ ಆಗುತ್ತೆ ಬರಂತ. ಆವಾಗ ನೀವು ಬಿಸಿನೀರು ಬೇಕು ಅಂತಂದ್ರೆ ನೀವು ಮತ್ತೆ ಜಾಸ್ತಿ ಟೈಮ್ ವೇಸ್ಟ್ ವೈಟ್ ಮಾಡ್ಬೇಕಾಗುತ್ತೆ, ಬಿಸಿಲು ಬರೋವರೆಗೂ ವೈಟ್ ಮಾಡ್ಬೇಕು. ಇವೆಲ್ಲ ತೊಂದರೆಗಳಿರ್ತವೆ. ಆವಾಗ ನೀವು ಇದಕ್ಕೆ ನಾ ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ವಿ ಖಾಲಿ 3 ಸೆಕೆಂಡ್ಸ್ ಅಂತ ಹೇಳಿ. ನಿಮ್ಗೆ ಅದರಲ್ಲಿ ಬೆಸ್ಟ್ ಆಪ್ಷನ್ ಇದೆ ಸರ್, ನಿಮಗೆ ಟೈಮ್ ಸೇವ್ ಆಗುತ್ತೆ, ನೀರು ಸೇವ್ ಆಗುತ್ತೆ. ನೀರು ಹೆಂಗೆ ಸೇವ್ ಆಗುತ್ತೆ ಅಂತ ಅಪ್ಪ ಅಂತಂದರೆ, ಬರೋ ಪ್ರತಿ ಒಂದು ಚುಕ್ಕೆ ಕೂಡ ಬಿಸಿ ಬರುತ್ತೆ ಸರ್. ಬಿಸಿ ಬರುತ್ತೆ, ಬಿಸಿ ಬರೋ ಕಾರಣ ನಿಮಗೆ ಒಂದು ಚುಕ್ಕೆ ಕೂಡ ವೇಸ್ಟ್ ಆಗಲ್ಲ, ಟೈಮ್ ಸೇವ್ ಸರ್. 3 ಸೆಕೆಂಡ್ ಬರುತ್ತೆ. ಆದ ಕಾರಣ ಒಂದನೇದು, ಎರಡನೇದು ನಿಮಗೆ ಒಂದು ಚುಕ್ಕೆ ಕೂಡ ವೇಸ್ಟ್ ಆಗಲ್ಲ, ಅದೇನಪ್ಪ ಅಂತಂದರೆ ಬಿಸಿನೀರೇ ಬರುತ್ತೆ. ಮೂರನೇದು ಏನಪ್ಪ ಅಂತಂದರೆ ಕರೆಂಟ್ ಕೂಡ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಕಮ್ಮಿ ಆಗುತ್ತೆ. ಈ 3 ಪಾಯಿಂಟ್ಸ್ ಅಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ ಆಗಿರೋದು ನಮ್ಮ ಗೀಸರ್ ಸರ್. ಇದು ಇನ್ಸ್ಟಂಟ್ ಗೀಸರ್, ಖಾಲಿ 3 ಸೆಕೆಂಡ್ಸ್ ವಾಟರ್ ಆಗಿರೋ ಕಾರಣ ನಿಮ್ಗೆ ಇನ್ಸ್ಟಂಟ್ ಗೀಸರ್ ಬೆಸ್ಟ್ ಸರ್. ಅರ್ಧ ಬಕೆಟ್ ಫುಲ್ ಬಿಸಿನೀರು, ಅರ್ಧ ಬಕೆಟ್ ತಣ್ಣೀರು ಹಾಕೊಂಡ್ಬಿಟ್ರೆ ನಿಮ್ಮ ಸ್ನಾನ ಮುಗೀತು ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಪಾತ್ರೆ ವಾಶ್ ಮಾಡೋಕ್ಕೂ ಅಷ್ಟೇ, ಲೈಟ್ ಆಗಿ ನೀವು ಬಿಟ್ಕೊಂಡ್ಬಿಟ್ರಿ ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಬಿಸಿನೀರು ಬರ್ತಾ ಇರುತ್ತೆ. ಪಾತ್ರೆನು ಕೂಡ ಟಕ ಬಿಸಿ ನೀರಲ್ಲಿ ಹಂಗೆ ವಾಶ್ ಮಾಡಾಕ್ಬಿಡ್ಬೋದು, ವಾಶ್ ಮಾಡಾಕ್ಬೋದು, ಎಲ್ಲ ತೊಂದರೆ ಇರುತ್ತೆ. ಸೊ ನೀರು ಉಳಿಯುತ್ತೆ, ಎಲೆಕ್ಟ್ರಿಸಿಟಿ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಇವೆಲ್ಲವೂ ಸಖತ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ನೀವು ಹೇಳಿದ ಕರೆಕ್ಟ್, ಸೋಲಾರ್ ಎಂತ ಸೋಲಾರ್ ಹಾಕ್ಲಿ ಸರ್, ಬರೋದೊಂದು 50% ಮಾತ್ರ. ಆವಾಗ ಮಳೆಗಾಲದಲ್ಲಿ ಮೋಡ ಇದ್ರೆ, 4 ಜನ ಮನೇಲಿ ಇದಾರೆ ಅಂದ್ರೆ ಒಂದು 2 ಜನ ಸ್ನಾನ ಮಾಡಬಹುದು. ಎರಡು ಜನ ಎಲ್ಲ ಹೋಗ್ಬೇಕು ಹೇಳಿದ್ರೆ, ಇದೊಂದು ಇದು ಬಿಟ್ರೆ ಟಕಟಕ 3 ನಿಮಿಷದಲ್ಲಿ 3 ಸೆಕೆಂಡ್ ಅಲ್ಲಿ ನೀರು ತಗೋಬಹುದು. ನಿಮ್ಗೆ ಕಂಟಿನ್ಯೂಸ್ ಬಿಸಿನೀರು ಬರುತ್ತೆ, ನೀವು ಎಷ್ಟು ಬೇಕಾದ್ರೆ ತಗೊಂಡು ಸ್ನಾನ ಮಾಡ್ಕೊಂಡು ಬೇಗ ಟೈಮ್ ಸೇವ್ ಮಾಡ್ಕೊಳ್ಳಿ, ಸೇವ್ ಸೇವ್ ಮಾಡ್ಕೊಬಹುದು. ಸರಿ ಸರ್, ಸಖತ್ತಾಗಿ ಹೇಳಿದ್ರೆ ಫುಲ್ ಕನ್ವಿನ್ಸ್ ಆಗ್ಬಿಡಿ. ನಮ್ ವೀಕ್ಷಕರು ಕನ್ವಿನ್ಸ್ ಆದ್ರೂ ನಾನು ಕನ್ವಿನ್ಸ್ ಆಗಿದ್ದೀನಿ. ಇವಾಗ ನಮ್ಗೆ ಬೇಕಿದ್ದು ಹೇಗೆ ಬೈ ಮಾಡೋದು ಹೆಂಗೆ ಹೇಳಿ ಸರ್ ನಮ್ಗೆ. ಸರ್, ಬೈ ಬಂದು ಈಗ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಬರ್ತಾ ಇದೀವಿ, ಬಟ್ ಈ ಕ್ವಾಲಿಟಿಯಲ್ಲಿ ಕೊಡ್ತಿಲ್ಲ ಸರ್, ಈ ಕ್ವಾಲಿಟಿ ಕೊಡ್ತಿಲ್ಲ, ಕಡಿಮೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಕಾರಣ ಅಲ್ಲಿ ನಿಮ್ಗೆ ರೇಟ್ ಕಡಿಮೆ ಬೇಕಲ್ವಾ, ಆದ ಕಾರಣ ಕಡಿಮೆ ರೇಟ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ 1,000-1,300 ರೂಪಾಯಿ ನೀವು ಅಲ್ಲಿ ಬೈ ಮಾಡ್ಬೋದು. ಇಲ್ಲ ನಿಮಗೆ ಕ್ವಾಲಿಟಿ ಬೇಕು, 1 ಇಯರ್ ಗ್ಯಾರಂಟಿ ವಾರಂಟಿ ಬೇಕಂತಂದ್ರೆ ನೀವು ನಮಗೆ ಡೈರೆಕ್ಟ್ ಕಾಲ್ ಮಾಡಿ. ನಿಮಗೆ ಬಂದು ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ, COD ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ, ನಮ್ಮ ಆಫೀಸ್ ನಂಬರ್ ಇದೆ, ನಿಮಗೆ ಸ್ಕ್ರೋಲ್ ಆಗ್ತಾ ಇರ್ಬೋದು. ಆ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೆಲಿಕಾಲಿಂಗ್ ಟೀಮ್ ಇದ್ದಾರೆ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ಬೆಳಿಗ್ಗೆ 9:30 ಸಾಯಂಕಾಲ 6-7 ಗಂಟೆವರೆಗೂ ಕೂಡ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಫೋನ್ ಕಾಲ್ಸಲ್ಲಿ. ನೀವು ಯಾವುದೇ ಟೈಮ್ ಆಗ್ಬೋದು ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಚಾಟಿಂಗ್ ಮಾಡ್ಬೋದು ನಮಗೆ. ಯಾವ್ದೇ ಥರ ಬೇಕಾದ್ರೂ ನೀವು ನಮಗೆ ಏನು ಡೌಟ್ಸ್ ಇದ್ರು ಕ್ಲಾರಿಟಿ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು. ಬುಕ್ ಮಾಡ್ಕೋಬೋದು, ಬಟ್ ನಿಮಗೆ ಆನ್ಲೈನ್ಗೆ ಹೋಗ್ಬೇಕು. ವೆಬ್ಸೈಟ್ ಅಲ್ಲಿ ಬೇಕು ಅಂತಂದ್ರೆ 1,200-1,300 ಇದೆ ಸರ್. ನಿಮ್ಮ ಹತ್ರ ಎಷ್ಟಾಗುತ್ತೆ ಸರ್? 1,800 ರೂಪಾಯಿ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ವಿತ್ ಗ್ಯಾರಂಟಿ ಅಲ್ಲಿ ಸರ್. ನಿಮ್ಗೆ ಆನ್ಲೈನ್ ಅಲ್ಲಿ ವಾರಂಟಿ ಗ್ಯಾರಂಟಿ ಬರಲ್ಲ ಸರ್. ಆನ್ಲೈನ್ ಅಲ್ಲಿ ಬರಲ್ಲ, ನಿಮ್ಮ ಹತ್ರ ವಾರಂಟಿ ಇರುತ್ತೆ. ನಮ್ಮ ಒನ್ ಇಯರ್ ಗ್ಯಾರಂಟಿ ವಾರಂಟಿ ಇರುತ್ತೆ ಸರ್. ಶಿಪ್ಪಿಂಗ್ ಏನೋ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ಫ್ರೀ ಶಿಪ್ಪಿಂಗ್ ಸರ್, ಫ್ರೀ ಶಿಪ್ಪಿಂಗ್. ಫ್ರೀ ಶಿಪ್ಪಿಂಗ್ ಯಾವುದೇ ಪ್ರಾಡಕ್ಟ್ ಇರಲಿ ಸರ್, ನಮ್ ಕಡೆ ನೀವು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಓಕೆ, ಆಲ್ ಓವರ್ ಇಂಡಿಯಾ? ಆಲ್ ಓವರ್ ಇಂಡಿಯಾ ವೈಸ್ ಸರ್, ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀವಿ. ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಸರ್ ನಾವು. ಸೂಪರ್ ವೀಕ್ಷಕರೇ, ಇದು ಒಂದೇ ಪ್ರಾಡಕ್ಟ್ ಅಲ್ಲ, ಇವ್ರ ಹತ್ರ ತುಂಬಾ ಪ್ರಾಡಕ್ಟ್ ಇದೆ. ಏರ್ ಕೂಲರ್ ಇರ್ಬೋದು, ಆಧುನಿಕ ಸೌದೆ ಒಲೆ ಅಂತ ಇದೆ, ಇನ್ನು ಅನೇಕ ಪ್ರಾಡಕ್ಟ್ ಗಳಿದೆ. ಗೀಸರ್ ಗಳಿದೆ, ಇನ್ಸ್ಟೆಂಟ್ ಗೀಸರ್, ರೆಗ್ಯುಲರ್ ಗೀಸರ್ ಎಲ್ಲ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಕೂಡ ಫ್ರೀ ಶಿಪ್ಪಿಂಗ್, ಅದರಲ್ಲೂ ಕೂಡ ಕನ್ನಡ ಪರೀಕ್ಷಕರಿಗೆ ಫ್ರೀ ಶಿಪ್ಪಿಂಗ್.
ಸಿಕ್ಕೇ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇದೆ, ಯಾವ್ದು ಬೇಕಾದ್ರೂ ಕೂಡ ಇದು ಮಾಡಬಹುದು. ಸರ್, ಯಾರಾದ್ರೂ ಬರಬೇಕು ಅಂದ್ರೆ ಎಲ್ಲೆಲ್ಲಿ ಬರಬಹುದು, ಬಂದು ನೋಡಿ ತಗೊಂಡೋಗ್ಬೇಕು ಅಂತಂದ್ರೆ? ಸರ್, ನಮಗಂತ ಹೇಳಿ ಮೂರ್ ಆಫೀಸಸ್ ಇದೆ. ಒಂದನೇದು ಕೆಆರ್ ಪುರಂ ಸರ್, ಬೆಂಗಳೂರಲ್ಲಿ ಕೆಆರ್ ಪುರಂ ಅನ್ನೋ ಏರಿಯಾದಲ್ಲಿ ಒಂದಿದೆ. ಎರಡನೇದು ಬಂದು ನಮ್ಗೆ ಚಿಂತಾಮಣಿ ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಅಂತ ಹೇಳಿ ಅಲ್ಲೊಂದು ಆಫೀಸ್ ಇದೆ. ಹೈದರಾಬಾದ್ ಒಂದು ಆಫೀಸ್ ಇದೆ ಸರ್. ಹೈದರಾಬಾದ್ ಅಲ್ಲಿ ಕೂಡ ನೀವು ಯಾರಾದ್ರೂ ಅಲ್ಲಿ ಹತ್ರದಲ್ಲಿ ಇದ್ರೆ ಅಲ್ಲೂ ಕೂಡ ಬಂದು ತಗೊಂಡೋಗ್ಬೋದು. ಮೂರು ಕಡೆ ವಾಕ್ ಇನ್ ಮಾಡಿ ತಗೊಂಡೋಗ್ಬೋದು. ವಾಕ್ ಇನ್ ಮಾಡಿ ತಗೊಂಡೋಗ್ಬೋದು. ಯೂಶುವಲಿ ಕೊರಿಯರ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಎಷ್ಟು ದಿನದಲ್ಲಿ ಡೆಲಿವರಿ ಮಾಡ್ತೀರಾ ನೀವು ಸರ್? ಸರ್, ಐದು ದಿನದ ಒಳಗಡೆ ಸರ್. ಎರಡು ದಿನ ಆಗಿದೆ, ಎರಡು ದಿನದಿಂದ ಐದು ದಿನದ ಒಳಗಡೆ ಡೆಲಿವರಿ ಆಗುತ್ತೆ. ಡೆಲಿವರಿ ಮಾಡ್ಕೊಡ್ಬೇಕು, ಡೆಲಿವರಿ ಮಾಡ್ಕೊಡ್ತೀವಿ. ಮನೆ ಮುಟ್ಟಿಸ್ತೀರಲ್ವಾ? ಮನೆ ಮುಟ್ಟಿಸ್ತೀವಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಲ್ರೆಡಿ 50 ಪೀಸ್ಗಳು ರೆಡಿ ಇದೆ ಬೇರೆ ಬೇರೆ ಹೋಗೋದಕ್ಕೆ. 20,000 ಅಧಿಕ ಕನ್ನಡಿಗರು ಇದನ್ನ ಚೂಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಆರಾಮಾಗಿ ಯೂಸ್ ಮಾಡ್ಬೋದು. ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿದ್ದೀನಿ, 3 ಸೆಕೆಂಡಲ್ಲಿ ನೀರು ಬಂದೇ ಬರುತ್ತೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಡೆಫಿನೆಟ್ಲಿ NR ಹೋಮ್ ಅಪ್ಲೈನ್ಸಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಎಲ್ಲ ಕಡೆ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಇವ್ರದ್ದು ಸೋಷಿಯಲ್ ಮೀಡಿಯಾ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ. ಜಸ್ಟ್ ಫೋನ್ ನಂಬರ್ ಮೇಲೆ ಬರ್ತಾ ಇದ್ದಾರೆ, ಈ ನಂಬರ್ ನೀವು ಕಾಪಿ ಮಾಡಿಬಿಟ್ಟು ಜಸ್ಟ್ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಪೇಸ್ಟ್ ಮಾಡಿದ್ರೆ ಸಾಕು. ಸರ್, 100 ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬ ಪ್ರಚಂಡರಾಗಿ ಬಿಡಿದ್ರೆ ಅವರು. ಆಲ್ಮೋಸ್ಟ್ ಎಲ್ಲ ಜೊತೆಗಳಲ್ಲಿ ವೀಡಿಯೋಸ್ಗಳು ಬರ್ತಾ ಇದೆ. ಬೇರೆ ಬೇರೆ ಪ್ರಾಡಕ್ಟು ಇದೆ, ನಿಮಗೆ ಇಷ್ಟವಾದಂಥ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇದೆ. ಎಲ್ಲ ಪ್ರಾಡಕ್ಟನ್ನು ನೋಡ್ಬೋದು, ನಿಮ್ಮ ಮನೆಗೆ ಅತ್ಯುತ್ತಮವಾದಂಥ ಕ್ವಾಲಿಟಿ ಪ್ರಾಡಕ್ಟನ್ನು ಇಲ್ಲಿ ತರಿಸ್ಕೊಬೋದು. ಸರ್, ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಬರೋದಿದೆ ಸರ್? ನಿಮ್ದು ಒಂದು ಏನಾದರೂ ಹೈಲೈಟ್ ಕೊಡ್ಬೋದು ನಮ್ಮ ವೀಕ್ಷಕರಿಗೆ? ಸರ್, ಇದಾವೆ, ಒಂದು ಸ್ವಲ್ಪ ಸಸ್ಪೆನ್ಸ್ ಸರ್. ಯಾಕೆ ಅಂತಂದರೆ ಹೇಳ್ತೀನಿ, ನನಗೆ ನಾನು ತರೋಕ್ಕೆ ಮುಂಚೆ ನನಗೆ ಕೆಲವರು ಶತ್ರುಗಳಿದ್ದಾರೆ, ಅವರು ಸ್ವಲ್ಪ ಲೋ ಕ್ವಾಲಿಟಿ ತೊಗೊಂಡ್ಬಂದ್ಬಿಡ್ತಾರೆ, ಕಾಪಿ ಆಗುತ್ತೆ ಸರ್. ಅದು ಆ ಕಾರಣವಾಗಿ ನಾವು ಕಾಂಪ್ರಮೈಸ್ ಆಗ್ದಿಲ್ಲ, ನಿಮ್ಗೆ ಒಂದೇ ಸಲ ಇಂಟ್ರಕ್ಷನ್ ಕೊಡ್ತೀವಿ. ಬರುತ್ತೆ ಅಲ್ವಾ? ಕಂಪಲ್ಸರಿ ಬರುತ್ತೆ ಸರ್. ಅಂದ್ರೆ ಬರ್ತಾನೆ ಇರೋಣ, ನಾನಂತೂ ತಿಂಗಳಲ್ಲಿ 2 ಸತಿ ಇಲ್ಲಿ ಬಂದೇ ಬರ್ತೀನಿ. ಯಾವ್ದು ಪ್ರಾಡಕ್ಟ್ ಇದೆ ಸರ್ ಖರೀದಿ ಇದ್ರು ಬಂದ್ಬಿಟ್ಟು ಒಂದು ಶೂಟ್ ಅಂತೂ ಮಾಡ್ಕೊಂಡು ಹೋಗ್ತಾನೆ ಇರೋಣ. ಇವ್ರ ಪ್ಲೇ ಲಿಸ್ಟ್ ಕೂಡ ಇವಾಗ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ, NR ಹೋಮ್ ಅಪ್ಲೈನ್ಸಸ್ ಅಂತ. ಆರಾಮವಾಗಿ ಅಲ್ಲಿಂದ ನೋಡ್ಬೋದು, ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಸೂಪರ್ ಆಗಿರುವಂತ ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.